बी पॉलीटि कार्यक्रम सह प्रायोजक गिरीजा हेल्थर्ड सर्जिकल बीमा जूवेल आभरण जुवेलर्स जॉस् आलूकूर्स लॉस इंटर नाशनल रेसिडेल स्कूल जिएम ग्लोबल स्कूल सैंट मेरी इंग्ली मीडियम स्कूल कनर्पाडी कूर् पिज़ा ನಮಸ್ಕಾರ ವೀಕ್ಷಕರೇ ಉಡುಪಿ ಪಾಲಿಟಿಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಎಸ್ ಪುತ್ರನ್ ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಕೊಕ್ಕರ್ಣೆ ಸುರೇಂದ್ರನಾಥ್ ಶೆಟ್ಟಿ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರ ಈ ಹಿಂದಿನ ಸಂಚಿಕೆಯಲ್ಲಿ ನಾವು ಬೈಂದೂರು ಕುಂದಾಪುರ ಅದೇ ರೀತಿ ಕಾಪು ಕ್ಷೇತ್ರದ ವಿಶ್ಲೇಷಣೆಯನ್ನ ಮಾಡಿದ್ದೇವೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಉಡುಪಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಹೋಗ್ತೇವೆ ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರ ಒಂದು ಪ್ರಮುಖವಾದ ಕ್ಷೇತ್ರ ಅಂತ ಹೇಳ್ಬಹುದು ಸೊ ಈ ಕ್ಷೇತ್ರದ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತೇವೆ ಅದಕ್ಕಿಂತ ಮುಂಚೆ ಈ ಕ್ಷೇತ್ರದಲ್ಲಿ ಎಷ್ಟು ಮತದಾರರು ಇದ್ದಾರೆ ಅನ್ನೋದ್ರನ್ನ ಕುರಿತು ಮಾತನಾಡೋಣ ಸೊ ಈ ಕ್ಷೇತ್ರದಲ್ಲಿ ಪುರುಷ ಮತದಾರರು ಒಂದು ಲಕ್ಷದ ಮೂರು ಸಾವಿರದ ಏಳ್ನೂರ ನಾಲ್ಕು ಮಂದಿ ಇದ್ದಾರೆ ಅದೇ ರೀತಿ ಮಹಿಳಾ ಮತದಾರರು ಒಂದು ಲಕ್ಷದ ಹತ್ತು ಸಾವಿರದ ಒಂಬೈನೂರ ನೂರ ನಲವತ್ತ ಐದು ಮಂದಿ ಇದ್ರೆ ಲಿಂಗತ್ವ ಅಲ್ಪಸಂಖ್ಯಾತರು ಒಂದು ಮಂದಿ ಇದ್ದಾರೆ ಹಾಗಾದ್ರೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಎರಡು ಲಕ್ಷದ ಹದಿನಾಲ್ಕು ಸಾವಿರದ ಆರ್ನೂರ ಐವತ್ತು ಮಂದಿ ಮತದಾರರಿದ್ದಾರೆ ಇದರಲ್ಲಿ ಯುವ ಮತದಾರರು ಮೂರ್ ಸಾವಿರದ ನಾನೂರ ಮೂವತ್ತ ಏಳು ಮಂದಿ ಯುವ ಮತದಾರರಿದ್ದಾರೆ ಇವಿಷ್ಟು ಉಡುಪಿ ವಿಧಾನಸಭಾ ಕ್ಷೇತ್ರದ ಮತದಾರರ ವಿವರ ಇನ್ನು ಈ ಕ್ಷೇತ್ರದ ಬಗ್ಗೆ ನಾವು ಮಾತನಾಡುವುದಾದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ ತನಕ ರಘುಪತಿ ಭಟ್ ಅವರು ಶಾಸಕರಾಗಿ ಕೆಲಸ ಮಾಡಿದ್ರು ಸೊ ಈಗ ಮುಂದಿನ ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಬಹುಶಃ ಉಡುಪಿ ಮತ್ತೆ ಕಾರ್ಕಳ ಕ್ಷೇತ್ರದಲ್ಲಿ ಎರಡೂ ಕ್ಷೇತ್ರದಲ್ಲೂ ಕೂಡ ಇಷ್ಟು ತನಕ ಅಭ್ಯರ್ಥಿಯ ಘೋಷಣೆ ಆಗ್ಲಿಲ್ಲ ಸೊ ಇಲ್ಲಿ ಉಡುಪಿಯ ಒಂದು ಕ್ಷೇತ್ರದ ಬಗ್ಗೆ ನಾವು ನಾವೀಗ ಮಾತಾಡುವುದಾದ್ರೆ ಬಿಜೆಪಿಯಲ್ಲೂ ಕೂಡ ತುಂಬಾ ಜನ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ ನಲ್ಲೂ ಕೂಡ ಪ್ರಮುಖರು ಇದ್ದಾರೆ ಆಕಾಂಕ್ಷಿಗಳು ಸೊ ಇದ್ರ ಬಗ್ಗೆ ನಾವು ಸ್ಟಾರ್ಟ್ ಮಾಡೋದಾದ್ರೆ ಏನ್ ಹೇಳ್ತೀರಾ ಸರಿ ನೀವು ಹೇಳಿದಾಗೆ ನಮಗೆ ಇಲ್ಲಿ ಪ್ರಮುಖವಾಗಿ ಎರಡು ಕ್ಷೇತ್ರಗಳನ್ನು ಚರ್ಚೆ ಮಾಡುವಾಗ ಉಡುಪಿ ಮತ್ತು ಕಾರ್ಕಳ ಇದೊಂದು ವಿಶಿಷ್ಟತೆ ಏನಂತ ಹೇಳಿದ್ರೆ ಎರಡು ಕ್ಷೇತ್ರಗಳಲ್ಲಿ ಕೂಡ ಎರಡು ಪಕ್ಷದವರು ತಮ್ಮ ಅಭ್ಯರ್ಥಿಯನ್ನು ಇದುವರೆಗೆ ಘೋಷಣೆ ಮಾಡಲಿಲ್ಲ ಅಂದ್ರೆ ಇದರ ಹಿಂದೆ ಒಂದು ರಾಜಕೀಯ ಲೆಕ್ಕಾಚಾರ ಇದೆ ಅಂತ ಕಾಣುತ್ತೆ ಅಂದ್ರೆ ಉದಾಹರಣೆಗೆ ಇವತ್ತು ಬಿಜೆಪಿ ಬಿಜೆಪಿಯವರು ಇನ್ನು ಡಿಕ್ಲೇರ್ ಮಾಡಲಿಲ್ಲ ಎಲ್ಲಿಯೂ ಮಾಡ್ಲಿಲ್ಲ ಆದ್ರೆ ಕಾಂಗ್ರೆಸ್ನವರು ಮಾಡಬೇಕಿತ್ತು ಇಟ್ಕೊಂಡಿದ್ದಾರೆ ಅದೇ ತರ ಕಾರ್ಕಳದಲ್ಲಿ ಕೂಡ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅಂದ್ರೆ ಅದ್ ಏನಾಗಿದೆ ಕೇಳಿದ್ರೆ ಈ ರಾಜಕೀಯ ಲೆಕ್ಕಾಚಾರಕ್ಕೂ ಒಂದು ಕಾರಣ ಇದೆ ಕಾಂಗ್ರೆಸ್ನವರಿಗೆ ಏನಾಗಿದೆ ಕೇಳಿದ್ರೆ ಬಿಜೆಪಿಯಿಂದ ಯಾರು ಕ್ಯಾಂಡಿಡೇಟ್ ಹಾಕ್ತಾರೆ ನೋಡ್ಬೇಕಾಗಿದೆ ಉದಾಹರಣೆಗೆ ಬಿಜೆಪಿ ಒಳಗೇನೆ ರಘುಪತಿ ಪಟ್ಟ ಕೊಡ್ತಾರ ಇಲ್ವಾ ಅಥವಾ ಯಾರು ಅಭ್ಯರ್ಥಿ ಚೇಂಜ್ ಮಾಡಿದ್ರೆ ಅವರ ವಿರುದ್ಧ ನಾವು ಒಬ್ಬ ಸಮರ್ಥ ಅಭ್ಯರ್ಥಿಯನ್ನು ಹಾಕಿದರೆ ಗೆಲ್ಲುವ ಚಾನ್ಸಸ್ ಇದೆ ಆ ಲೆಕ್ಕಾಚಾರದಲ್ಲಿ ಇದ್ದಿರಬಹುದು ಹಾಗೆಯೇ ಕಾರ್ಕಳದಲ್ಲಿ ಏನು ಮಾಡ್ತಿದ್ದಾರೆ ಕೇಳಿದರೆ ಅಲ್ಲಿ ಮುತಾಲಿಕರನ್ನುವರು ಆಲ್ರೆಡಿ ಬಂದಿದ್ದಾರೆ ಅಲ್ಲಿ ಹಾಗೆ ಯಾವ ರೀತಿ ಅದು ಸ್ಟ್ರಾಟಜಿ ವರ್ಕ್ ಮಾಡಬಹುದು ಅನ್ನುವ ಲೆಕ್ಕಾಚಾರದಲ್ಲಿ ಮತ್ತು ಸಮರ್ಥ ಅಭ್ಯರ್ಥಿ ಹುಡುಕ್ತಾರೆ ಈಗ ನಾವು ಚರ್ಚೆ ಮಾಡ್ತಾ ಇರುವಂಥದ್ದು ಉಡುಪಿ ಕ್ಷೇತ್ರಕ್ಕೆ ಉಡುಪಿ ಕ್ಷೇತ್ರದಲ್ಲಿ ನೋಡಿದಾಗ ಒಂದು ಲೆಕ್ಕಾಚಾರ ಇದೆ ಯಾಕೆ ಕೇಳಿದರೆ ಒಂದು ಆಸೆ ಇತ್ತು ಅವರಿಗೆ ಉಡುಪಿಯಲ್ಲಿ ರಘುಪತಿ ಭಟ್ಟರನ್ನು ಎದುರಿಸಿ ಗೆಲ್ಲುವುದು ಕಷ್ಟ ಅನ್ನೋದು ಗೊತ್ತಿದೆ ಯಾರಿಗೆ ಕಾಂಗ್ರೆಸ್ ಅವರಿಗೆ ಕೂಡ ಗೊತ್ತಿದೆ ಆದರೆ ಒಂದು ವೇಳೆ ರಘುಪತಿ ಭಟ್ರಿಗೆ ಒಂದು ಸೀಟ್ ಸಿಗದೆ ಹೋದರೆ ತಮ್ಮಲ್ಲಿ ಇನ್ನೊಬ್ಬ ಸಮರ್ಥ ಅಭ್ಯರ್ಥಿ ಮಾಡಬೇಕಾಗುತ್ತೆ ಅಂದ್ರೆ ಬಲಿಷ್ಠವಾದ ಅಭ್ಯರ್ಥಿಯನ್ನು ನಿಲ್ತಾರೆ ಬಿಜೆಪಿ ಯಾವುದೇ ಇನ್ನೊಬ್ಬ ಅಭ್ಯರ್ಥಿ ಬಂದು ನಾವು ಎದುರಿಸಲಿಕ್ಕೆ ಸುಲಭ ಆಗಬಹುದು ಎನ್ನುವ ಲೆಕ್ಕಾಚಾರದಲ್ಲಿ ಇರುವ ಕಾರಣ ಈ ಉಡುಪಿ ಕ್ಷೇತ್ರಕ್ಕೆ ನನಗನ್ಸುತ್ತೆ ಇದುವರೆಗೆ ಯಾವುದೇ ಒಂದು ಅಭ್ಯರ್ಥಿಯನ್ನು ಘೋಷಣೆ ಮಾಡದೇ ಇರಲಿಕ್ಕೂ ಕಾರಣ ಆಗತ್ತೆ ಅದು ಕಾಂಗ್ರೆಸ್ನ ಲೆಕ್ಕಾಚಾರ ಆದ್ರೆ ಬಿಜೆಪಿಯಲ್ಲಿ ಏನು ಅಂತ ಹೇಳಿದ್ರೆ ಇದುವರೆಗೆ ಎಲ್ಲೂ ಮಾಡಲಿಲ್ಲ ಬಿಜೆಪಿ ನಾವು ರಾಜ್ಯವ್ಯಾಪಿಗೆ ನೋಡಿದಾಗ ಕೂಡ ಎಲ್ಲೂ ಕೂಡ ತಮ್ಮ ಅಭ್ಯರ್ಥಿಯನ್ನು ಡಿಕ್ಲೇರ್ ಮಾಡಲಿಲ್ಲ ಆದರೂ ಕೂಡ ಇಲ್ಲಿ ಕೂಡ ಒಂದು ರೀತಿಯಲ್ಲಿ ಲೆಕ್ಕಾಚಾರ ತೂಗಿಸಿ ನೋಡುವಂತ ಕೆಲಸ ಭಾಗಕಾರ ಗುಣಕಾರ ಲೆಕ್ಕಾಚಾರ ಎಲ್ಲ ನಡಿತಾ ಇದೆ ಸಂಕಲನ ವ್ಯವಕಲ ಎಲ್ಲ ನಡೀತಾ ಇದೆ ಅಂದ್ರೆ ಬಿಜೆಪಿ ಒಳಗೆ ನನಗೆ ಅನಿಸುತ್ತೆ ಅದು ಕೂಡ ಚರ್ಚೆ ಮಾಡ್ಬೋದು ಕಾಣುತ್ತೆ ಮುಂದಿನ ಪ್ರಶ್ನೆ ನೀವು ಕೇಳಬಹುದು ಈಗ ನೀವು ಉಡುಪಿ ಬಗ್ಗೆನೇ ಹೇಳಿದ್ರಲ್ಲ ಸೊ ಬಿಜೆಪಿಯಲ್ಲಿ ಹಾಗಾದ್ರೆ ಕಾಂಗ್ರೆಸ್ ಅವ್ರಿಗೆ ಬಿಜೆಪಿಯಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಅದಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಹೇಳದಾಗೆ ಅವ್ರಿಗೆ ಅದು ಬೇಕಾಗತ್ತೆ ಯಾಕೆ ಒಂದ್ ವೇಳೆ ರಘುಪತಿ ಬಟ್ಟ್ರೆ ನಿಂತು ಬಿಟ್ರೆ ಅವ್ರಿಗೆ ನಾವು ಸಾಟ ಮಾಡೋದು ಸುಲಭ ಅಲ್ಲ ಅಂದ್ರೆ ನಮಗೆಲ್ಲ ಗೊತ್ತಿರುವಂತ ಜನದಿತ್ವದ್ದು ಅದೇ ಬಿಟ್ಟು ರಘುಪತಿ ಬಿಟ್ಟರು ಬಟ್ರು ಬೇರೆ ಕೊಟ್ಟು ಬಿಟ್ರೆ ಸಾಧಾರಣ ಮಟ್ಟಿಗೆ ಸಮರ್ಥ ಅಭ್ಯರ್ಥಿ ನಿಲ್ಲಿಸಿದ್ರೆ ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ನಾವು ಫೈಟ್ ಮಾಡ್ಲಿಕ್ಕೆ ಸಾಧ್ಯ ಅನ್ನುವ ಒಂದು ಕಲ್ಪನೆಯಲ್ಲಿ ಕಾಂಗ್ರೆಸ್ನವರು ಇದಾರೆ ಯಾಕೆ ಡಿಪೆಂಡ್ಸ್ ರಘುಪತಿ ಭಟ್ರ ಸ್ಥಾನ ಉಳಿಸಿಕೊಳ್ತಾರ ಬಿಡುದು ಮುಖ್ಯ ಆಗುತ್ತೆ ಅಲ್ವಾ ಬೇರೆ ಬೇರೆ ಫ್ಯಾಕ್ಟರ್ಸ್ ಗಳಿದೆ ಮತ್ತೆ ನಾವು ಚರ್ಚೆ ಮಾಡಬಹುದು ಈಗ ರಘುಪತಿ ಭಟ್ರು ಕೂಡ ಒಂದು ಆಕಾಂಕ್ಷೆ ಅಂತ ನಾವು ಹೇಳ್ತೀವಿ ಸರಿ ಅವರ ಜೊತೆಗೆ ಈಗ ಬಿಜೆಪಿಯಲ್ಲಿ ಮತ್ತೆ ಈಗ ಹೆರ್ಗ ದಿನಕರ್ ಶೆಟ್ಟಿ ಅವರಿದ್ದಾರೆ ಇನ್ನು ಪ್ರಮುಖವಾಗಿ ವಿಜಯ್ ಕುಮಾರ್ ಕೋ ಊರು ಅವರು ಅವರು ಕೂಡ ಆಕಾಂಕ್ಷಿ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಇದ್ದಾರೆ ಇನ್ನೊಬ್ರು ಉದಯ್ ಕುಮಾರ್ ಶೆಟ್ಟಿ ಅವರು ಕೂಡ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸೊ ಈಗ ರಘುಪತಿ ಭಟ್ ಅವರು ಅವರು ತನ್ನ ಸ್ಥಾನವನ್ನು ಬಿಟ್ಕೊಡ್ತಾರ ಅನ್ನುವಂತದ್ದು ಮೈನ್ ಈಗ ಕೇಳುವಂತ ಪ್ರಶ್ನೆ ನಾನು ಅಂದ್ರೆ ರಘುಪತಿ ಭಟ್ರು ಸ್ಥಾನ ಬಿಟ್ಟುಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಕೊಡುವುದಿಲ್ಲ ಅವರು ಕೊಡ್ಲಿಕ್ಕೆ ಸಾಧ್ಯವೂ ಇಲ್ಲ ಯಾಕೆ ಕೇಳಿದ್ರೆ ಅವರು ಏ ಟರ್ಮ್ ಗಳಲ್ಲಿ ಮಾಡಿದಂತ ಒಬ್ಬ ಅಜಯನಾಗಿ ಯಾವುದೇ ಸೋಲಿಲ್ಲದೆ ಬಂದಿದ್ದಾರೆ ಮಧ್ಯದಲ್ಲಿ ಒಂದು ಬ್ರೇಕ್ ಕಂಡ್ರೆ ಬಿಟ್ರೆ ಮತ್ತೆ ಯಾವ ಇದರಲ್ಲಿ ಕೂಡ ಸೋಲ್ ಕಾಣಲಿಲ್ಲ ಆ ದೃಷ್ಟಿಯಿಂದ ಅವರು ಹಾಗೆ ಬಿಡ್ತಾರ ಹೇಳಿಕಾಗೋಲ್ಲ ಅವರು ಕೂಡ ಬೃಹತ್ ಆಕಾಂಕ್ಷಿ ಕೂಡ ಇತ್ತೀಚೆಗೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಬೇರೆ ಬೇರೆ ಮಾಧ್ಯಮದಲ್ಲಿ ಕಾಣ್ತೇವೆ ಬಿ ಜೆ ಪಿ ಅನ್ನುವಂಥದ್ದು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ರಘುಪತಿ ಭಟ್ಟರೆ ನಮ್ಮ ಅಭ್ಯರ್ಥಿ ಸಮರ್ಥ ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ ಅವ್ರು ಬಿಂಬಿಸ್ತಾ ಇದ್ದಾರೆ ಮಾತ್ರ ಅಲ್ಲ ಅದೇ ಪ್ರಕಾರದಲ್ಲಿ ಅವರು ಕೆಲಸವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಇದುವರೆಗೆ ರಘುಪತಿ ಭಟ್ರಿ ಸ್ಥಾನ ಅವರು ಘೋಷಣೆ ಮಾಡದಿದ್ರು ಕೂಡ ತನಗೆ ಬೇಕಾಗುವಂತ ಕಾರ್ಯಚಟುವಟಿಕೆ ಬೇಕಾಗುವಂತ ಕಾರ್ಯಕರ್ತರೇ ಇರಬಹುದು ನಾಯಕರು ಇರಬಹುದು ಗ್ರಾಮೀಣ ಮಟ್ಟದಲ್ಲಿ ಏನೆಲ್ಲ ಸಜ್ಜೆ ಮಾಡಬೇಕು ತಯಾರಿ ಮಾಡಬೇಕು ಅದನ್ನೆಲ್ಲ ಮಾನಸಿಕವಾಗಿ ದೈಹಿಕವಾಗಿ ಮಾಡ್ಕೊಂಡಿದ್ದಾರೆ ಆವಾಗ ಈ ಹಂತದಲ್ಲಿ ಅವರಿಗೆ ಕೊಡುವುದಿಲ್ಲ ಅಂತ ಹೇಳಿದ್ರೆ ದೊಡ್ಡ ಕ್ವಶನ್ ಆಗುತ್ತೆ ಅದು ಬಿಜೆಪಿಗೂ ದೊಡ್ಡ ಚಾಲೆಂಜಿಂಗ್ ಆಗುತ್ತೆ ರಘುಪತಿ ಭಟ್ರಿಗೂ ಕೂಡ ಅದೊಂದು ಹಿನ್ನಡೆ ಆಗುತ್ತೆ ಆದಷ್ಟು ನನಗನ್ಸುತ್ತೆ ರಘುಪತಿ ಭಟ್ರಿಗೆ ಕೊಡಬೇಕಾದ ಅನಿವಾರ್ಯತೆ ಇದೆ ಈ ಸಂದರ್ಭದಲ್ಲಿ ಆದರೂ ಕೂಡ ನೀವು ಹೇಳಿದ್ರೆ ಎರಡು ಮೂರು ಜನ ಅಂತ ಇದ್ದಾರಂತ ಬಿಜೆಪಿ ಒಳಗೆ ಏನು ಕೇಳಿದ್ರೆ ಇವತ್ತು ರಘುಪತಿ ಭಟ್ರು ಬಿಟ್ಟರು ಕೂಡ ನಾವು ಗೆಲ್ತೇವೆ ಅನ್ನುವ ಒಂದು ಕೆಲವು ಧೈರ್ಯ ಯಾವ ತರದ ಧೈರ್ಯ ಗೊತ್ತಿಲ್ಲ ಅಂದು ಆ ಧೈರ್ಯ ಕೆಲವು ಒಂದು ಬಿಜೆಪಿ ಒಳಗೇನೆ ಇದೆ ಇನ್ನೊಂದು ನಾನು ಸೂಕ್ಷ್ಮವಾಗಿ ಹೇಳಬೇಕಾದ್ರೆ ಇವತ್ತು ರಘುಪತಿ ಭಟ್ರಿಗೆ ನಿಜವಾದ ಸವಾಲು ಕೊಡ್ತಾ ಇರೋದು ಕಾಂಗ್ರೆಸ್ ಅಲ್ಲ ಇವರಿಗೆ ಇವತ್ತು ಸವಾಲು ಕೊಡ್ತಾ ಇರೋದು ಪಕ್ಷದ ಒಳಗೇನೆ ಅಂದ್ರೆ ರಘುಪತಿ ಪಟ್ಟ ಇಲ್ಲದೇ ನಾವು ಗೆಲ್ತೇವೆ ಅಂತ ಅದೇ ಕಾಂಗ್ರೆಸ್ ಕಡೆಗೆ ಹೋದ್ರೆ ಅವ್ರಿಗೆ ಹೆದರಿಕೆ ಇದೆ ರಘುಪತಿ ಪಟ್ಟನ್ನು ಎದುರಿಸುವುದು ಹೇಗಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ನವರಿಗೆ ರಘುಪತಿ ಪಟ್ಟು ಎದುರಿಸುವುದು ಹೇಗು ಅನ್ನೋ ಹೆದರಿಕೆ ಇದ್ರೆ ಅವರೊಳಗೆ ರಘುಪತಿ ಪಟ್ಟ ಇಲ್ಲದೆ ನಾವು ಗೆಲ್ತೀವಿ ಅನ್ನೋ ಇದು ಉಂಟು ಅಂದ್ರೆ ಈ ರೀತಿಯ ಒಂದು ಸ್ಥಿತಿ ನಮ್ಮ ಉಡುಪಿ ಕ್ಷೇತ್ರದಲ್ಲಿ ಇದೆ ಮಾತ್ರ ಅಲ್ಲ ನೀವು ಹೇಳಿದಿರಿ ಮೂರ್ನಾಲ್ಕು ಜನ ಆಕಾಂಕ್ಷಿಗಳಿದ್ದಾರೆ ಅಂತ ಖಂಡಿತವಾಗಿ ಇರಲೇ ಬೇಕಾಗುತ್ತೆ ಯಾಕೆ ಹೇಳಿದ್ರೆ ಇನ್ನೊಂದು ಲೈನ್ ಆಫ್ ಲೀಡರ್ಶಿಪ್ ಬೇಕಾಗುತ್ತೆ ಪಕ್ಷದಲ್ಲಿ ಬರೀ ಕಾರ್ಯಕರ್ತರಾಗಿ ಮುದ್ರಲಿಕ್ಕೆ ಆಗುದಿಲ್ಲ ಅದು ನೀವು ಹೇಳಿದಾಗ ವಿಜಯ್ ಕುಮಾರ್ ಇರಬಹುದು ಅವರು ಸಂಘ ಪರಿವಾರದ ಇರಬಹುದು ವಿಶ್ವಹಂತ ಪರಿಷತ್ತಿನ ಹಿನ್ನೆಲೆ ಇರಬಹುದು ಅಥವಾ ಈ ರೀತಿಯಲ್ಲಿ ಒಂದು ಧ್ವನಿ ಇರುವಂತಹ ವ್ಯಕ್ತಿಯವರು ಮತ್ತು ನಗರ ಪಂಚಾಯತ್ ಸಭೆಯ ಸದಸ್ಯರಾಗಿ ಕೂಡ ಸ್ವಲ್ಪ ಕೆಲಸ ನಿರ್ವಹಿಸಿದಂತಹ ಸಾಮಾಜಿಕ ಚಟುವಟಿಕೆಯಲ್ಲಿ ಒಬ್ಬ ವ್ಯಕ್ತಿಯವರು ಖಂಡಿತ ಅವರನ್ನು ಕೂಡ ಬೇರೆ ಬೇರೆ ಮಾಧ್ಯಮಗಳಲ್ಲೂ ಬಿಂಬಿಸಿಕೊಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನೀವು ಕಾಣ್ತೀರಿ ನಮ್ಮ ಇವರು ಉದಯಕುಮಾರ್ ಶೆಟ್ಟಿ ಇದ್ದಾರೆ ಅಂದ್ರೆ ಅವರು ಪ್ರಭಾರಿಯವರು ಕೂಡ ಮಂಗಳೂರು ವಿಭಾಗದ ಒಬ್ಬ ಪ್ರಮುಖ ಲೀಡರ್ ಹೌದು ಅವರು ಮೂಲತಃ ಉಡುಪಿಯವರೇ ಸಾಕಷ್ಟು ಮಟ್ಟಿಗೆ ಸಾಮಾಜಿಕ ಕಾರ್ಯದಲ್ಲಿ ಇದ್ದವರು ಪಕ್ಷ ಸಂಘಟನೆಯಲ್ಲಿ ಒಂದುವರ್ನಿಂದ ಹಿಡಿದು ಮಂಗಳೂರು ಎಲ್ಲ ಕ್ಷೇತ್ರದಲ್ಲಿ ತಿಳ್ಕೊಂಡು ಇದ್ದವರು ತನಗೆ ಅವಕಾಶ ಸಿಕ್ಕಿದ್ರೆ ತಾನೂ ಕೂಡ ಸಮರ್ಥ ವ್ಯಕ್ತಿ ಅನ್ನುವ ಒಂದು ಮನೋಭೂಮಿಕೆಯಲ್ಲಿ ಅವರು ಇದ್ದಾರೆ ಅವ್ರು ತಪ್ಪಂತ ಹೇಳ್ತಾ ಇಲ್ಲ ಆದರೆ ಸೀಟ್ ಸಿಗ್ತದೋ ಇಲ್ಲೋ ಅನ್ನೋಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಮಾತ್ರ ಇನ್ನೂ ಅಲ್ಲ ಇವನ್ನು ಯಶಬಲ್ ಸುವರ್ಣ ಕೂಡ ಒಂದು ವೇಳೆ ನಿಮಗೆ ಕಾಪುವಿನಲ್ಲಿ ಸಿಗದೇ ಇದ್ದರೆ ಇಲ್ಲಿ ಕೊಟ್ಟರೂ ಪರವಾಗಿಲ್ಲ ಅನ್ನುವ ಥರದಲ್ಲಿ ಅವರಿದ್ದಾರೆ ಇನ್ನೂ ಇನ್ನೊಂದು ನಾನು ಕಾಣಬೇಕಾಗತ್ತೆ ಮುಖ್ಯವಾಗಿ ಪ್ರಮೋದ್ ಮಧುರಾಜರು ಯಾಕಂದ್ರೆ ಪ್ರಮೋದ್ ಮೋಜರ್ ಹಿಂದೆ ಶಾಸಕರಾಗಿ ಸಚಿವರಾಗಿ ಇದ್ದವರು ಮಾತ್ರ ಅಲ್ಲ ರಘುಪತಿ ಭಟ್ ಜೊತೆ ಒಡನಾಟ ಇದ್ದುಕೊಂಡೇ ಪ ಆ ಪಕ್ಷದಿಂದ ಈ ಪಕ್ಷಕ್ಕೆ ಬಂದವರು ಒಂದು ವೇಳೆ ರಘುಪತಿ ಭಟ್ನಿ ಸಿಗದೇ ಇದ್ರೆ ತನಗೂ ಸಿಗುದಿದ್ರು ಆಗಬಹುದು ಅನ್ನುವ ಒಂದು ಆಸೆಯಲ್ಲೇ ಕೂಡ ಅವರ ತನಿ ಇದೆ ಇಲ್ಲಂತ ಅರ್ಥ ಅಲ್ಲ ಆ ದೃಷ್ಟಿಯಿಂದ ನೋಡಿದರೆ ಬಿಜೆಪಿ ಒಳಗೆ ಸಾಕಷ್ಟು ಅಭ್ಯರ್ಥಿಗಳು ಇವತ್ತು ಕಾಯ್ತಾ ಇದ್ದಾರೆ ಅವಕಾಶಕ್ಕೋಸ್ಕರ ಇವರು ಕಾಯ್ತಾ ಇದ್ದಾರೆ ಅಂತ ನಾನು ಕಾಣುತ್ತೆ ಹಾಗಾದ್ರೆ ಎಲ್ಲರೂ ಕೂಡ ದಿನಕರ್ ಶೆಟ್ಟಿ ಕೂಡ ದಿನಕರ್ ಶೆಟ್ಟಿ ಕೂಡ ಬಿಟ್ಟೆ ದಿನಕರ್ ಶೆಟ್ಟಿ ಕೂಡ ಅವರು ನಗರಸಭೆ ಸದಸ್ಯರಾಗಿದ್ದವರು ಮೊದಲಿಂದಲೂ ಕೂಡ ಎಲೆಕ್ಷನ್ ಡಿಕ್ಲೇರ್ ಆಗುವ ಹೊತ್ತಿನಿಂದಲೇ ಶುರು ಮಾಡ್ಕೊಂಡಿದ್ದಾರೆ ಆದರೆ ಅಂದ್ರೆ ಅವರ ಅವರ ಮಾಡಿದ್ರು ಅಂತ ಹೇಳಿದ್ರೆ ಅವರ ಒಬ್ಬರು ಬೆಂಬಲಿಗರೇನಿದ್ದಾರೆ ಹೆರ್ಗ ದಿನೇಶ್ಕರ್ ಶೆಟ್ಟಿ ಅವರು ಕೂಡ ಒಬ್ಬ ಪ್ರಬಲ ವ್ಯಕ್ತಿ ನಿಷ್ಪಕ್ಷಪಾತ ಮಾಡ್ತಾರೆ ಪ್ರಾಮಾಣಿಕ ಈ ರೀತಿ ಬಿಂಬಿಸ್ತಾ ಇದ್ದಾರೆ ಅಂತೂ ಪಕ್ಷದ ಹೈಕಮಾಂಡ್ ಏನಿದೆ ಅಥವಾ ಅಲ್ಲಿನ ಮುಖ್ಯಸ್ಥರು ಏನಿದೆ ಅವರು ನಿರ್ಣಯ ಮಾಡಬೇಕಾಗತ್ತೆ ಈಗಾಗಲೇ ಅವರು ಮತದಾನವನ್ನು ಕೂಡ ಮಾಡಿದ್ದಾರೆ ನನಗನ್ಸುತ್ತೆ ಒಂದು ಏಯ್ಟಿ ಪರ್ಸೆಂಟ್ ನಲ್ಲಿ ರಘುಪತಿ ಪಟ್ಟಣಿ ಸೀಟ್ ಸಿಗಬಹುದು ಅಂತ ಅನಿಸುತ್ತೆ ಮತ್ತೆ ನೋಡ್ಬೇಕು ಮೇರಾಕಲ್ ಈಗ ಒಂದು ವೇಳೆ ಈಗ ಭಟ್ರಿಗೆ ಟಿಕೆಟ್ ಸಿಕ್ಕೇ ಇದ್ರೆ ಈಗ ಬೇರೆಯವರಿಗೆ ಟಿಕೆಟ್ ಸಿಕ್ಕರೆ ಅಲ್ಲಿ ಅಲ್ಲಿ ಪರಿಸ್ಥಿತಿ ಹೇಗಿರ್ತದೆ ಸರಿ ಇದು ತುಂಬಾ ತುಂಬಾ ಚೆನ್ನಾಗಿದೆ ಪ್ರಶ್ನೆ ಯಾಕೆ ಈ ಪಕ್ಷವನ್ನು ಅಂದ್ರೆ ಒಂದು ನಾನು ಹೇಳ್ತೇನೆ ರಘುಪತಿ ಭಟ್ರು ರಘುಪತಿ ಭಟ್ರು ಅಂದ್ರೆ ಬೆಲೆ ಇವತ್ತು ಪಕ್ಷವನ್ನು ಕೂಡ ಹಳ್ಳಿ ಹಳ್ಳಿಯಲ್ಲಿ ಕೂಡ ಅದನ್ನು ಬೆಳೆಸಿದ್ದಾರೆ ಬೆಳೆಸುದಿಲ್ಲ ಅಂತ ಹೇಳ್ತೇನೆ ಹಲವಾರು ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ ಈ ಸ್ಥಿತಿಯಲ್ಲಿ ನೀವು ರಘುಪತಿ ಭಟ್ರು ಬಿಟ್ಟು ಬೇರೆಯವರಿಗೆ ಕೊಟ್ಟಾಗ ಏನಾಗುತ್ತೆ ಕೇಳಿದ್ರೆ ಅಲ್ಲಿ ರಘುಪತಿ ಭಟ್ರು ವಿರುದ್ಧ ನಿಲ್ತಾರೆ ಅನ್ನುವುದಕ್ಕಿಂತ ಕೂಡ ರಘುಪತಿ ಭಟ್ರು ನ್ಯೂಟ್ರಲ್ ಆಗಿಬಿಟ್ರೆ ಸಾಕಷ್ಟು ಪ ಅನ್ನುವಂಥದ್ದು ಬಿ ಜೆ ಪಿ ತಗೊಳ್ಬೇಕಾಗತ್ತೆ ಯಾಕೆ ಕೇಳಿದರೆ ಈಗಾಗಲೇ ಅವರ ಸ್ಥಳೀಯ ನಾಯಕತ್ವ ಬಿ ಜೆ ಬಿಜೆಪಿ ನಾಯಕತ್ವ ಏನಿದೆ ಬೇರೆ ಬೇರೆ ಸಮುದಾಯದವರು ಬೇರೆ ಬೇರೆ ಸಮುದಾಯದವರು ಇವತ್ತು ರಘುಪತಿ ಭಟ್ರ ಒಂದು ಇದರಲ್ಲಿ ಇದ್ದಾರೆ ಅವರು ಒಂದು ಹಿಡಿತದಲ್ಲಿ ಇದ್ದಾರೆ ಇದೇನಾಗುತ್ತೆ ಇದನ್ನು ಇನ್ನೊಬ್ಬ ಅಭ್ಯರ್ಥಿಗೆ ಇವರು ಧಾರೆ ಕೊಡ್ತಾರೆ ಅಂತ ಹೇಳಿಕ್ಕಾಗೋದಿಲ್ಲ ತನ್ನ ಮಾಡಿದಂಥ ಒಂದು ಈ ಒಂದು ಜನಸಂಪತ್ತೇನಿದೆ ಈ ಒಂದು ಕಾರ್ಯಕರ್ತರ ಸಂಪತ್ತೇನಿದೆ ಅಥವಾ ಈ ಒಂದು ಸಂಬಂಧಗಳೇನಿದೆ ನನಗೆ ಸೀಟ್ ಕೊಡಲಿಲ್ಲ ಇನ್ನೊಬ್ಬರು ನಿಂತಿದ್ದಾರೆ ಅಂತ ಹೇಳಿ ಅವರಿಗೆ ಧಾರೆ ಎರೆ ಕೊಡ್ತಾರೆ ಅಂತ ಹೇಳಿಕ್ಕಾಗೋಲ್ಲ ಇವರು ಒಂದು ರೀತಿ ನ್ಯೂಟ್ರಲ್ ಆಗಿ ಬಿಟ್ಬಿಟ್ರೆ ಇದು ಬಿ ಬಿಜೆಪಿಗೆ ದೊಡ್ಡ ಸವಾಲಾಗುವ ಸಾಧ್ಯತೆ ಉಂಟು ತಟಸ್ಥರಾದರೂ ಸಾಕು ಅವರು ವಿರುದ್ಧ ಕೆಲಸ ಮಾಡಬೇಕಂತ ಏನಿಲ್ಲ ಒಂದು ವೇಳೆ ಇವರು ವಿರೋಧ ನಿಂತು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತರೂ ಸಾಧ್ಯತೆ ಉಂಟು ಇಲ್ಲ ಅಂತ ಹೇಳಿಕ್ ಆಗುವಲ್ಲ ಮಾಡ್ತಾರಂತ ಅಲ್ಲ ಸಾಧ್ಯತೆ ಉಂಟು ಯಾಕೆ ಕೇಳಿದ್ರೆ ಅಷ್ಟು ಪವರ್ ಇದೆ ಅವ್ರತ್ರ ಈಗ ಯಾಕೆ ಹಾಲಿ ಶಾಸಕರು ಹೌದು ಕಾರ್ಯ ಮಾಡಿದ್ದಾರೆ ಸುಲಭದಲ್ಲಿ ಇವರನ್ನು ಬಿಟ್ಟು ಇನ್ನೊಬ್ಬ ಅಭ್ಯರ್ಥಿಯನ್ನು ಕೊಟ್ಟು ಬಿಜೆಪಿಗೆ ತಾನು ಗೆಲ್ತೇನೆ ಅನ್ನುವಂತದ್ದು ಅದು ಒಂದು ರೀತಿ ರಿಸ್ಕಿ ಫ್ಯಾಕ್ಟರ್ ಅಂತ ಅನ್ಸುತ್ತೆ ರಿಸ್ಕ್ ಡೆಫಿನೆಟ್ಲಿ ಈಗ ರಘುಪತಿ ಭಟ್ ಅವರಿಗೆ ಸಂಪರ್ಕ ತುಂಬಾ ಇದೆ ಅಂತ ಹೇಳ್ಬಹುದು ಸಮಯಗಳ ಕಾಲ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಈಗ ಬೇರೆಯವರಿಗೆ ಸಿಕ್ಕಿದ್ರೆ ಟಿಕೆಟ್ ಸಿಕ್ಕಿದ್ರೆ ಅವರು ಮುಂದಿನ ಚುನಾವಣೆಯನ್ನು ಹೇಗೆ ಎದುರಿಸ್ತಾರೆ ಅವರಿಗೆ ಜನಸಂಪರ್ಕ ಉಂಟಾ ಅಂತ ಮತ್ತೆ ಉಳಿದವರಿಗೆ ಯಾರು ಅಂದ್ರೆ ಈಗಾಗಲೇ ಕೇಳಿದಾಗೆ ಈ ರೂಟ್ ಲೆವೆಲ್ ನಲ್ಲಿ ನಾವು ಈಗ ಕಾಣದಂತ ಪ್ರಮೋದ್ ಭದ್ರಾಜ್ ಬಿಡ್ರೆ ಬೇರೆಯವರಿಗೆ ರೂಟ್ ಲೆವೆಲ್ ನಲ್ಲಿ ಹೋಗಿ ಇದು ಕಡಿಮೆ ಅವ್ರು ಏನಿದ್ರು ಕೂಡ ಪಕ್ಷ ಸಂಘಟನೆಯಲ್ಲಿ ಇದ್ರು ಅದಕ್ಕೆ ನೀವು ವಿಜಯಕುಮಾರ್ ಕೊಡೂರು ಅಂತ ಹೇಳಿದ್ರು ಕೂಡ ಕೊಡವೂರು ಆಸುಪಾಸು ಉಡುಪಿ ನಗರ ಪ್ರದೇಶಗಳಲ್ಲಿ ಅವರ ವರ್ಚಸ್ಸು ಇದೆ ಮತ್ತು ಬೆಳೆಸಬಹುದು ಬೇರೆ ಅವಕಾಶ ಸಿಕ್ಕಿದ್ರೆ ತಾನು ಅಂತ ಹೇಳ್ತಾರೆ ಆದರೆ ಈಗ ಇದ ಪರಿಸ್ಥಿತಿ ನೋಡಿದ್ರೆ ರಘುಪತಿ ಭಟ್ರು ಆಲ್ರೆಡಿ ಎಲ್ಲಾ ಗ್ರಾಮಗಳನ್ನು ಟಚ್ ಮಾಡಿದ್ದಾರೆ ಎಲ್ಲ ಗ್ರಾಮಗಳಲ್ಲಿ ಟಚ್ ಮಾಡಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಟಚ್ ಮಾಡಿದ್ದಾರೆ ನೀವು ಯಾವುದೇ ಒಂದು ಕೊಕ್ಕರ್ಡೆ ಅಂತ ಪ್ರದೇಶಕ್ಕೆ ಹೋದರೆ ಉಡುಪಿ ಇದು ಹೆಡ್ ಕ್ವಾರ್ಟರ್ಸ್ ಇರ್ಬೋದು ಕೊಕ್ಕರ್ಣೆ ನಾಲ್ಕೂರು ಮುದ್ದೂರು ಯಾವುದೇ ಒಂದು ಟ್ರೈಬಲ್ ಏರಿಯಕ್ಕೆ ಹೋದರೂ ಕೂಡ ಹಳ್ಳಿಗಾಡಿಗೆ ಹೋದರೂ ಕೂಡ ರಘುಬಂಧಿ ವೇಟ್ ಗುರುತಿಸ್ತಾರೆ ಅಂದರೆ ಈ ಶಕ್ತಿ ಬೇರೆಯವರಿಗೆ ಇದೆ ಅನ್ನೋದು ದೊಡ್ಡ ಪ್ರಶ್ನೆ ನನಗೆ ಅಲ್ವಾ ಕೆಲವರು ಅನಿಸ್ಬೋದು ಇವರು ಯಾರು ಹೊಸ ಒಂದು ಹೆಸರು ಬಂದಾಗ ಸುರೇಂದ್ರ ಶೆಟ್ಟಿ ಅವ್ರು ಕಂಟೆಸ್ಟ್ ಮಾಡ್ತಂದ್ರೆ ಇವ ಯಾರು ಅಂತ ಕೇಳ್ತಾರೆ ಅಂದರೆ ಪಕ್ಷದ ಹೌದು ಆದರೆ ಈ ರೀತಿಯ ಒಂದು ವರ್ಚಸ್ಸನ್ನು ಇದಾಗಲೇ ಬಿಂಬಿಸಿಕೊಳ್ಳುವ ಅವಕಾಶ ಇವರು ಸಿಗಲಿಲ್ಲ ಮಾತ್ರ ಜನರ ಪರಿಚಯವು ಕಡಿಮೆ ಇದೆ ಅದು ರಘುಪತಿ ಮಟ್ಟರಿಗೆ ಇದೆ ಅಲ್ಲ ಅಡ್ವಾಂಟೇಜ್ ಅಲ್ವಾ ಸೊ ಆದ ಕಾರಣ ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆಂಟೇಜ್ ಮಾತ್ರ ಇನ್ನೊಂದು ನಾನು ಹೇಳಬೇಕಾಗತ್ತೆ ಯಾಕಂದ್ರೆ ಒಂದು ಆಡಳಿತಾತ್ಮಕ ವಿರೋಧ ಈ ಸರ್ಕಾರಕ್ಕೆ ಇದೆ ಈ ಸರ್ ಅದು ರಘುಪತಿ ಭಟ್ರಿಗೆ ಇಲ್ಲ ಇನ್ನೊಂದು ಹೇಳ್ತೇನೆ ನಾನು ತಾಲ್ ಇದು ನಮ್ಮ ಕ್ಷೇತ್ರದ ಮಟ್ಟಿಗೆ ಹೇಳಿದರೆ ರಘುಪತಿ ಭಟ್ರಿಗೆ ಆಡಳಿತಾತ್ಮಕವಾದ ವಿರೋಧ ಇಲ್ಲ ನಾವು ಅವ್ರ ಬಗ್ಗೆ ಬೇರೆ ಪಣ್ಣ ಅಲಿಗೇಷನ್ ಇರ್ಬೋದು ಬೇರೆ ಪಕ್ಷದೊಳಗೆ ಇದೆ ಹೊರಗಿನಿಂದೂ ಇದೆ ಆದರೆ ಸರ್ಕಾರದ ಆಡಳಿತಾತ್ಮಕ ವಿರೋಧ ಇರುವ ಕಾರಣ ಈ ಕ್ಷೇತ್ರದಲ್ಲಿ ಇನ್ನೊಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದಾಗ ಏನಾಗುತ್ತೆ ಕೇಳಿದರೆ ಅದು ದೊಡ್ಡ ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ ಬಿಜೆಪಿಗೆ ಅಲ್ವಾ ಎಲ್ಲುದೇ ಕಷ್ಟ ಅನ್ನುವಾಗ ನಿಮಗೆ ಗೊತ್ತಿದೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಸಮೀಕ್ಷೆ ನೋಡುವಾಗ ಎಲ್ಲೋ ಒಂದು ರೀತಿಯಲ್ಲಿ ಬಿಜೆಪಿಗೆ ಹಿನ್ನಡೆ ಇದೆ ಈ ಹಿನ್ನಡೆ ಇರುವಾಗ ಬಿಜೆಪಿಗೆ ಜೀವ ಇರುವುದೇ ಕರಾವಳಿಯಲ್ಲಿ ಅದು ಮಂಗಳೂರು ಮತ್ತು ಉಡುಪಿ ಪ್ರಾಂತ್ಯದಲ್ಲಿ ಇಲ್ಲೇ ನೀವು ರಿಸ್ಕ್ ತಕೊಂಡ್ರೆ ಇನ್ನಷ್ಟು ನೀವು ಕುಗ್ಗಿ ಹೋಗುವಂತ ಚಾನ್ಸಸ್ ಉಂಟು ಖಂಡಿತ ಈ ರಿಸ್ಕ್ ಅನ್ನು ಬಿಜೆಪಿಯವರು ತಕೊಳ್ಳೇಬೇಕಾಗತ್ತೆ ಆ ದೃಷ್ಟಿಯಿಂದ ಎಲ್ಲೊಂದು ರೀತಿಯಲ್ಲಿ ರಘುಪತಿ ಭಟ್ರಿಗೆ ಮನೆ ಹಾಕುವ ಅನಿವಾರ್ಯತೆ ಬಂದ್ಬರಬಹುದು ಹೊಸ ಮುಖಗಳಿಗೂ ಸಿಗ್ಬಹುದು ಅಥವಾ ಕ್ಷೇತ್ರದ ಕಾಂಗ್ರೆಸ್ ಬಗ್ಗೆ ತುಂಬಾ ಜನರು ಅರ್ಜಿ ಹಾಕಿದ್ದಾರೆ ಜನರು ಅರ್ಜಿ ಹಾಕಿದ್ದಾರೆ ಈಗ ಅಂತಿಮವಾಗಿ ಮೂರು ಜನರ ಹೆಸರು ಮಾತ್ರ ಕೇಳಿ ಬಗ್ಗೆ ಕಾಂಗ್ರೆಸ್ ಅಂತ ಹೇಳಿದ್ರೆ ಮೊದಲು ಧೈರ್ಯ ಇರಲಿಲ್ಲ ಯಾಕಂದ್ರೆ ಇಲ್ಲಿ ಯಾಕೋ ಇಲ್ಲಿ ಒಂದು ರೀತಿಯ ಮೋದಿ ಅಲೆ ಇದೆ ರಘುಪತಿ ಭಟ್ರು ಅವರದೇ ಅಲೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಇದ್ದ ತಮ್ಮ ಒಂದು ಶಕ್ತಿ ಪ್ರಮೋದರು ಈಚೆ ಬಂದಿದ್ದಾರೆ ನಾಯಕತ್ವ ಕೊರತೆ ತುಂಬಾ ಕಾಲದಿಂದ ಇತ್ತು ಅವರಿಗೆ ಇತ್ತೀಚೆಗೆ ಚುನಾವಣೆ ಘೋಷಣೆ ಅಥವಾ ಅದಕ್ಕಿಂತ ಮೊದಲು ಹತ್ರ ಬಂದಾಗ ಒಂದು ರೀತಿಯಲ್ಲಿ ಕೆಲವರು ಒಟ್ಕೊಂಡ್ರು ನಾವು ಅಭ್ಯರ್ಥಿಗಳಾಗ್ತೇವೆ ಅಂತ ಅವರಿಗೆ ಎಷ್ಟು ಮಟ್ಟಿಗೆ ಧೈರ್ಯ ಇದೆ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತೇನೋ ಧೈರ್ಯ ಇದೆ ನನಗೆ ಗೊತ್ತಿಲ್ಲ ಅಂತೂ ಅಭ್ಯರ್ಥಿ ತಾನು ತೋರಿಸಿದ್ದಾರೆ ಯಾಕಂದ್ರೆ ರಾಷ್ಟ್ರೀಯ ಪಕ್ಷದ ಸ್ಥಳೀಯ ನಾಯಕರಾಗಿ ಅವ್ರು ತೋರಿಸಲೇಬೇಕಾಗತ್ತೆ ಆ ದೃಷ್ಟಿಯಿಂದ ನೋಡಿದರೆ ನಾವು ನಾಲ್ಕೈದು ಜನ ಇಲ್ಲಿ ನೋಡಿದ್ದಾರೆ ಮೂರು ಜನ ನಾವು ನೋಡ್ತೇವೆ ಯಾರು ಪ್ರಸಾದ್ ಖಾ ಇವರು ಇದ್ದಾರೆ ಮತ್ತು ಅವ್ರ ಬಗ್ಗೆ ಹೇಳಬೇಕಾದ್ರೆ ಒಬ್ಬ ಹೆಂಗ್ ಹೌದು ಅವರ ತಾಯಿ ಕೂಡ ಸರಳ ಕಾಂಚನ್ ಅವರು ಇದ್ದವರು ಹಿಂದೆ ಸ್ವಲ್ಪ ಇದಾಗಲೇ ಮೊನ್ನೆ ತಾನೇ ಹೇಳಿದರು ನಾನು ಶಾಸಕನಾಗಿ ಆಯ್ಕೆ ಆದರೆ ಮಲ್ಪೆಯ ಒಂದು ಇತಿಹಾಸವನ್ನೇ ಅಥವಾ ಮಲ್ಪೆ ಸಮಸ್ಯೆನೆ ಬಗೆಹರಿಸ್ತೇನೆ ಅನ್ನೋ ತರದಲ್ಲಿ ಹೆಂಗೇನು ಎನರ್ಜೆಟಿಕ್ ಇದ್ದಾರೆ ಅಟ್ರಾಕ್ಟಿವ್ ಪರ್ಸನಾಲಿಟಿಯೂ ಇದೆ ಇದೆಲ್ಲ ಬೇರೆ ಅಥವಾ ನೀವು ಕೃಷ್ಣಮೂರ್ತಿ ಅವರು ಇದ್ದಾರೆ ಜೊತೆ ಒಮ್ಮೆ ಕೂತಿದ್ರಲ್ಲಿ ನಿಮ್ಗೆ ಗೊತ್ತಿರಬಹುದು ನೀವು ಚರ್ಚೆ ಮಾಡುವಾಗ ಅವರು ಕೂಡ ಹೇಳಿದ್ರು ಆವಾಗಲೇ ಹೇಳಿದ್ರು ನಾನು ಹೌದು ಅಂತ ಹೇಳಿ ನನಗೆ ಹಿಂದುತ್ವದ ಅಲಿಯೂ ಇದೆ ಕಾಂಗ್ರೆಸ್ನ ಅಲಿಯೂ ಇದೆ ನನಗೆ ಎಲ್ಲ ಪರಿಚಯ ಇದೆ ಆ ಮುಂದಾಳ ತಾನು ತೋರಿಸಿದ್ರು ಅವರು ಅಂತ ಹೇಳಿದ್ರೆ ನಾವು ಅವರು ತೆಗೆದು ಹಾಕ್ಲಿಕ್ಕೆ ಆಗೋಲ್ಲ ಇದ್ದವನು ಹಾಗಾಗಿ ಅವಕಾಶ ಶಿಖರ್ ನಾನು ಕೂಡ ಸವಾಲು ಒಡ್ಡಬಲ್ಲೆ ತೋರಿಸಿಕೊಂಡಿದ್ದಾರೆ ಹಾಗಾಗಿ ಅವರನ್ನು ಕೂಡ ಅಲ್ಲಿ ತೆಗಲಿಕ್ಕೆ ಆಗುವುದಿಲ್ಲ ಇನ್ನೊಬ್ಬ ಅಭ್ಯರ್ಥಿ ಯಾರು ಬರ್ತಾರೆ ರಮೇಶ್ ಕಾಂಚನ್ ರಮೇಶ್ ಕಾಂಚನ್ ಅವರು ನಗರಸಭೆ ಸದಸ್ಯರು ನಗರಸಭೆ ಸದಸ್ಯರಾಗಿ ಸಾಕಷ್ಟು ಸದ್ದು ಮಾಡಿದವರು ಬಿಜೆಪಿಯನ್ನು ಯಾವಾಗಲೂ ಟ್ಯಾಕಲ್ ಮಾಡೋದಿದ್ರೆ ರಮೇಶ್ ಕಾಂಚನ್ ಅವರು ನಾವು ಮೊದಲ ನೋಡ್ತಾ ಇದ್ದೇನೆ ಮಾಧ್ಯಮದಲ್ಲಿ ಇರಬಹುದು ಅಥವಾ ಸ್ಥಳೀಯವಾದ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸಿಕೊಂಡು ಇಶ್ಯೂ ಆಗಿ ಮಾಡಿ ಹೋರಾಟದಲ್ಲಿ ಬಂದವರು ಹಾಗಾಗಿ ಅವರನ್ನು ಕೂಡ ಅವರು ತೆಗೆದುಹಾಕ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅವರು ಕೂಡ ಸಮರ್ಥ ಆಗಬಹುದು ಆದ್ರೆ ಎಷ್ಟು ಮಟ್ಟಿಗೆ ಬಿಜೆಪಿ ಅಥವಾ ದೊಡ್ಡ ಅಲೆಯನ್ನು ಹೇಗೆ ಮೆಟ್ಟಿ ನಿಲ್ತಾರೆ ಅಥವಾ ಅವರ ಒಳಗೆ ನಾಯಕತ್ವ ಎಷ್ಟು ಬಿಂಬಿಸಬೇಕು ಅದ್ರಲ್ಲಿ ತುಂಬಾ ಸುಲಭದಲ್ಲಿ ವಿಜಯ ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಮಟ್ಟಿಗೆ ಪಕ್ಷದ ಅಧ್ಯಕ್ಷರು ಅಮೃಷಣೆ ಇತ್ತೀಚೆಗೆ ನಾವು ಕಡಿಮೆ ಕಾಣ್ತಾ ಇದ್ದೀವಿ ಮೊದಲು ಸ್ವಲ್ಪ ಜಾಸ್ತಿ ಒಲವು ಇತ್ತು ಆದ್ರೆ ಹಾಗೇನೆ ನೀವ್ ಹೇಳಿದ್ರೆ ಅಶೋಕ್ ಕುಮಾರ್ ಕೊಡುವರು ಅವರು ಸ್ವಲ್ಪ ಮೈಲ್ಡ್ ವ್ಯಕ್ತಿತ್ವ ನಮ್ಮ ಆತ್ಮೀಯ ಸ್ನೇಹಿತರು ಹೌದು ಮೈಲ್ಡ್ ಅವರು ಆದ ಕಾರಣ ಅವ್ರು ಅಷ್ಟು ದೊಡ್ಡ ಆಕಾಂಕ್ಷದ ಕಾಣ್ತಿಲ್ಲ ಕೊಟ್ಟರೆ ಖಂಡಿತವಾಗಿ ಪಕ್ಷದಿಂದ ಕಂಟೆಸ್ಟ್ ಮಾಡ್ತಾರೆ ಅದು ಯಾರಾದರೂ ಮಾಡ್ತಾರೆ ಏನೇ ಇರಲಿ ಅಂತೂ ಕಾಂಗ್ರೆಸ್ ಒಳಗೆ ಈ ಎಲ್ಲ ಇದೆ ನಾಲ್ಕು ವ್ಯಕ್ತಿತ್ವಗಳು ಏನಿದೆ ಖಂಡಿತವಾಗಿ ಸ್ವಲ್ಪ ಮಟ್ಟಿಗೆ ಸವಾಲು ಒಡ್ಡಬಹುದು ಹಾಗಂತ ನೂರಕ್ಕೆ ನೂರು ಗೆಲ್ತಾರಂತ ನಾನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಗೊಂದಲ ಉಂಟು ಗೊಂದಲ ಇರುವಾಗ ಕೊನೆ ಹಂತದಲ್ಲಿ ಏನೂ ಆಗ್ಬಹುದು ಯಾರಿಗೂ ಕೊಡಬಹುದು ಇನ್ನು ಒಂದು ಮಾಹಿತಿ ಪ್ರಕಾರ ಹೇಳುವುದಾದ್ರೆ ಕಾಂಗ್ರೆಸ್ ನಲ್ಲಿ ಉಡುಪಿ ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ ಆಗಿ ನಾಯಕರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಇದು ಮುಂದೆ ಅಂದ್ರೆ ಯುವ ನಾಯಕರನ್ನು ಹೇಳುವಾಗ ಎಲ್ಲರೂ ಯುವ ನಾಯಕರಲ್ಲಿ ಇರುವವರು ಈಗ ಅಲ್ವಾ ಈಗ ರಮೇಶ್ ಕಾಂಚನರು ಯುವ ನಾಯಕರೇ ಅಂಬರ ಯುವ ನಾಯಕರ ನೀವು ಯಾರಲ್ಲಿ ಹೆಸರು ಹೇಳಿದ್ರು ಅವ್ರೂ ಯುವಕರೇ ಕೃಷ್ಣಮೂರ್ತಿಯವರು ಅವರು ಯುವ ಯುವ ನಾಯಕರೇ ಅಂದ್ರೆ ಯುವ ನಾಯಕರಲ್ಲಿ ಯಾರು ಸಮರ್ಥರು ಜಾತಿ ಲೆಕ್ಕಾಚಾರು ಬರಬಹುದು ಯಾಕೆ ಕೇಳಿದರೆ ನಾನು ಪ್ರಸಾದ್ ಅವ್ರ ಬಗ್ಗೆ ಹಾಕಿ ಹೇಳಿ ಕೇಳಿದರೆ ಅಲ್ಲಿ ಜಾತಿ ಲೆಕ್ಕಾಚಾರವೂ ತಗೊಳ್ತಾರೆ ಯಾಕೆ ಕೇಳಿದ್ರೆ ಜಾತಿ ಲೆಕ್ಕಾಚಾರವೂ ಪ್ರಮುಖ ಆಗುತ್ತೆ ಇದನ್ನೆಲ್ಲವೂ ಕ್ರೋಢೀಕರಿಸ್ಕೊಂಡು ಅವರು ಅಭ್ಯರ್ಥಿಯನ್ನು ಮಾಡಬೇಕಾಗತ್ತೆ ಬರೀ ಯುವ ನಾಯಕರೊಂದು ಸಾಧ್ಯ ಸಾಧ್ಯ ಆಗುವುದಿಲ್ಲ ಮತ್ತು ಹಣ ಚೆಲ್ಲಬೇಕಾಗತ್ತೆ ಅದು ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರ್ಬೋದು ಯಾಕೆ ಕೇಳಿದರೆ ಕಾಂಗ್ರೆಸ್ನಲ್ಲಿ ಇದಾಗಲೇ ಹೇಳಿಬಿಟ್ಟಿದ್ದಾರೆ ನಾವು ನಿಮ್ಮ ಈ ಚುನಾವಣೆ ವೆಚ್ಚವನ್ನು ಭರಿಸುವುದಿಲ್ಲ ನೀವು ನಿಮ್ಮ ಖರ್ಚು ಭರಿಸಬೇಕು ಇದನ್ನೆಲ್ಲ ನಿಭಾಯಿಸುವಂತ ಒಬ್ಬ ಸಮರ್ಥ ಯುವ ನಾಯಕ ಬೇಕಾಗತ್ತೆ ಅವರಿಗೆ ಅಲ್ವಾ ಅದನ್ನು ಯಾರು ಸ್ಪೆಂಡ್ ಮಾಡ್ತಾರೆ ಆ ತಾಕತ್ ಯಾರಿದೆ ಅಲ್ವಾ ಅದು ನೋಡಬೇಕಾಗತ್ತೆ ಆ ದೃಷ್ಟಿಯಿಂದ ಹಣದ ಮೂಲವನ್ನು ಹುಡುಕ್ಬೋದು ಯಾವ ವ್ಯಕ್ತಿ ಸಾಧ್ಯತೆ ಉಂಟು ಜನರ ಗೆಲ್ಲಿಕ್ಕೆ ಯಾರೇ ಸಾಧ್ಯ ಉಂಟು ಇದಾಗಲೇ ಸಾರ್ವಜನಿಕವಾಗಿ ಎಷ್ಟು ಯಾರು ತೊಡಸ್ಕೊಂಡಿದ್ದಾರೆ ಅವರನ್ನೆಲ್ಲ ಗುರುತಿಸಿಕೊಂಡು ಅವ್ರು ಖಂಡಿತವಾಗಿ ಒಬ್ಬ ಸಮರ್ಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬಹುದು ಅದು ಏನು ಇದ್ರೂ ಪಕ್ಷಕ್ಕೆ ಸಂಬಂಧಪಟ್ಟಂತ ತಮ್ಮ ಪ್ರಕಾರ ಉಡುಪಿಯಲ್ಲಿ ಮೂಲಭೂತ ಸಮಸ್ಯೆಗಳೇನಾದರೂ ಉಂಟಾ ಖಂಡಿತವಾಗಿ ಯಾಕೆ ಹೇಳಿದರೆ ಒಂದು ಹೇಳಬೇಕಾದ್ರೆ ರಘುಪತಿ ಪಟ್ಟರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಇವಾಗ ಹೇಳಿದಾಗಿಯೇ ಮೊದಲ ಸಂಚಿಕೆಯಲ್ಲಿ ಹೇಳಿದಾಗೇನೆ ಕೆಲಸ ಮಾಡಿದ್ದಕ್ಕಿಂತ ಮಾಡದಿದ್ದ ಯಾವುದಂತ ಹುಡುಕು ಹೊಟ್ಟಾಗ ಸಾಕರ್ಷ ಸಿಗ್ತದೆ ರಘುಪತಿ ಬಹು ಹಿಂದೆ ಹಿಂದೆ ಕಳೆದ ಇದರಲ್ಲಿ ಕೂಡ ನೀರಿನ ಸಮಸ್ಯೆ ಇದ್ದಾಗ ಕೂಡ ಅವರು ಹೋಗಿ ಬಜೆಜೆಯ ಅಥವಾ ಎಲ್ಲ ಕೂಡ ನೀರು ಸ್ಪಂದಿಸಿ ಎಲ್ಲ ಗ್ರಾಮೀಣ ಪ್ರದೇಶಕ್ಕೆ ಇರಬಹುದು ಅಥವಾ ಉಡುಪಿ ಪ್ರದೇಶಗಳಿಗೆ ನೀರಿನ ಸರಬರಾಜು ಬಗ್ಗೆ ಸಾಕಷ್ಟು ಕೆಲಸ ಮಾಡಿದವರು ಅಥವಾ ಅಲ್ಲಿ ಭೂಮಿಗಳು ಹಡುವಿತ್ತು ನಿಮ್ಗೆ ಗೊತ್ತಿದೆ ಅಡಿಲು ಭೂಮಿ ಹಸಿರು ಉಣಿಸುವಂತ ಕೆಲಸವನ್ನು ಮಾಡಿದ್ದೀನಿ ಹಾಗೇನೇ ಕೆಲ ಸಣ್ಣ ಪುಟ್ಟ ರಸ್ತೆಗಳ ಸಮಸ್ಯೆಗಳಿತ್ತು ರಸ್ತೆಗಳ ಅಗಲೀಕರಣ ಎಲ್ಲ ಮಾಡಿದ್ದಾರೆ ತುಂಬಾ ಪಟ್ಟಿ ಇದೆ ರಘುಪತಿ ಪಟ್ಟಣದ ದಾಖಲೆ ಹಲವಾರು ಪಟ್ಟಿಗಳಿದೆ ಆದರೂ ಕೂಡ ರಘುವತಿ ಆ ಸಮಯದಲ್ಲಿ ಆಗದೇ ಇರುವ ಕೆಲವು ಕೆಲವು ಕೆಲಸಗಳು ಬಾಕಿ ಉಳ್ಕೊಂಡಿದ್ದಾವೆ ಉದಾಹರಣೆಗೆ ವರಾಯಿ ಯೋಜನೆ ಉಂಟಲ್ಲ ವರಾಯಿ ಯೋಜನೆ ಏನು ಪೈಪ್ಲೈನ್ ಅಲ್ಲಿ ಬಂದಿದೆ ಅದು ಇನ್ನು ಉಡುಪಿ ಬರಲಿಲ್ಲ ಇದನ್ನು ಖಂಡಿತವಾಗಿ ವಿಪಕ್ಷದವರು ಅಥವಾ ಕಾಂಗ್ರೆಸ್ನವರು ಎತ್ಕೊಳ್ತಾರೆ ಅಥವಾ ಕೆಲವೊಂದು ಮಲ್ಪೆಯಲ್ಲಿ ಕೂಡ ಮಲ್ಪೆಯಲ್ಲಿ ಕೂಡ ಸರ್ವರತ್ವ ಬಂದ್ರು ಅನ್ನುವಂಥದ್ದು ಕೂಡ ಮೊಗಬೇರ ಸಮಸ್ಯೆ ಇನ್ನೂ ಕೂಡ ಅಲ್ಲಿ ಮೀನುಗಾರರ ಸಮಸ್ಯೆ ಜೀವಂತ ಆಗಿದೆ ಅದನ್ನು ಕೊಡ್ತಾರೆ ಅಥವಾ ನೀವು ನಗರಸಭೆಗೆ ಬಂದಾಗ ನಗರಸಭೆಗೆ ಬಂದಾಗ ಕೂಡ ನಗರಸಭೆಯಲ್ಲಿ ಕೂಡ ಎಲ್ಲೂ ಆಡಳಿತಾತ್ಮಕವಾಗಿ ಚುರುಕಿಲ್ಲ ತುಂಬಾ ಟೈಮ್ ತಗೊಳ್ತಾರೆ ಸಾಧಾರಣ ಮಟ್ಟಿಗೆ ಜನರ ಕಂಪ್ಲೇಂಟ್ಸ್ ಅದೇ ನಗರಸಭೆ ಅನ್ನುವಂಥದ್ದು ಭ್ರಷ್ಟಾಚಾರ ತುಂಬಿದೆಯೋ ಅಥವಾ ಎಲ್ಲವೂ ಡಿಲೇ ಆಗ್ತಾ ಇದೆ ಈ ಕೊರಗು ಅನ್ನುವಂಥದ್ದು ಕಾಣ್ತಾ ಇದೆ ಇದೆಲ್ಲವೂ ಕೂಡ ಯಾರ ಮೇಲೆ ಬರ್ತದೆ ಚುನಾವಣಾ ಸಂದರ್ಭದಲ್ಲಿ ಶಾಸಕರ ಮೇಲೆ ಬರ್ತದೆ ಇದು ಬರುವಂತಹ ಸಾಮಹಿಕ ಸೊ ಇದಕ್ಕೆಲ್ಲ ರಘುಪತಿ ಭಟ್ರು ಉತ್ತರ ಕೊಡಬೇಕಾಗತ್ತೆ ಇದನ್ನೇ ಕಾಂಗ್ರೆಸ್ನವರು ಎನ್ಕಾಶ್ ಮಾಡಿಕೊಂಡು ಮತದಾರರನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಲ್ವಾ ಇನ್ನು ಹಲವಾರು ಇದೆ ಉದಾಹರಣೆಗೆ ರೌಬದಿ ಭಟ್ ಪಕ್ಷದೊಳಗೆ ಪ್ರಶ್ನೆ ಇದು ದೊಡ್ಡ ದುರಂತ ಯಾಕೆಂದ್ರೆ ಅವರು ಮಾಡಿದ್ರೆ ದೊಡ್ಡದಲ್ಲ ಪಕ್ಷದ ಒಳಗೆ ತಮ್ಮ ಅಭ್ಯರ್ಥಿ ತನ್ನ ತೋರಿಸುವಾಗ ತಾವು ಪ್ರಾಮಾಣಿಕರು ಅಂತ ಹೇಳ್ತಾರೆ ಅದರ ಅರ್ಥ ಏನು ಇನ್ನೊಬ್ರು ಅಪ್ರಾಮಾಣಿಕರ ಆದ್ರೆ ಯಾರು ಗೊತ್ತಾ ಇದು ಮನೆಯೊಳಗೆ ಸ್ವಲ್ಪ ನಮ್ಮ ಬಗ್ಗೆ ಭಿನ್ನಾಭಿಪ್ರಾಯ ಇದ್ರೆ ನಮ್ಮ ವೈರಿಗಳು ಎದುರಿಸೋದು ತುಂಬಾ ಕಷ್ಟ ಆಗುತ್ತೆ ಅದು ಇರಬಾರ್ದು ಆಕ್ಚುಲಿ ಅದು ಯಾಕೋ ಗೊತ್ತಿಲ್ಲ ಬಿಜೆಪಿಯೊಳಗೆ ಅದೊಂದು ಬರ್ತಾ ಇದೆ ಆ ಹೊಸ ಒಂದು ಬೇಗುದಿ ಅದು ಬರಬಾರ್ದು ಆದರೆ ಏನಿಹೋ ರಘುಪತಿ ಭಟ್ರಿಗೂ ಕೂಡ ಸೀಟ್ ಸಿಗ್ತದೋ ಅಥವಾ ಸವಾಲುಗಳು ಇದೆ ಸುಲಭದಲ್ಲಿ ಗೆಲ್ಲುವಂಥದ್ದಲ್ಲ ಯಾಕೆಂದರೆ ಈ ಕ್ಷೇತ್ರದ ಇತಿಹಾಸ ನಿಮಗೆ ಗೊತ್ತಿದೆ ಕಾಂಗ್ರೆಸ್ನ ಗೆದ್ದುದ ಕ್ಷೇತ್ರ ಹೌದು ಬಿ ಜೆ ಪಿ ಗೆದ್ದದ ಹೌದು ಹಾಗಾಗಿ ಈ ಎಲ್ಲ ವರ್ತುಲದಲ್ಲಿ ಬಿ ಜೆ ಪಿ ಕೆಲಸ ಮಾಡಬೇಕಾಗತ್ತೆ ಅಂತ ಕಾಣುತ್ತೆ ಇನ್ನು ಕಾಂಗ್ರೆಸ್ ನಲ್ಲಿ ಈಗ ಪಟ್ಟಿ ರಿಲೀಸ್ ಆಗಲಿ ಒಂದ್ ಮೊದಲನೇ ಪಟ್ಟಿಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಹೆಸರು ಬಂತು ಸೊ ಇನ್ನೀಗ ಉಡುಪಿಯಲ್ಲಿ ಅದು ಮುಂದಿನ ದಿನಗಳಲ್ಲಿ ಬರಬಹುದು ಸೊ ಆವಾಗ ಅಭ್ಯರ್ಥಿಯ ಹೆಸರು ಫೈನಲ್ ಆಗಿ ಮತ್ತೆ ಅವರು ಫೀಲ್ಡ್ಗೆ ಹೋಗ್ಬೇಕಾದ್ರೆ ಅವರಿಗೆ ಅಲ್ಲಿ ಟೈಮ್ ಸಾಕಾಗ್ತದ ಅನ್ನುವಂಥದ್ದು ಜನ ಸಂಪರ್ಕ ಸಾಕಾಗ್ತದ ಅವರಿಗೆ ಅಲ್ಲಿ ಅವರಿಗೆ ಇದು ನೆಗೆಟಿವ್ ಆಗುದಿಲ್ವಾ ಅಂತ ಹೇಳಿ ಎರಡು ಪಕ್ಷದವರಿಗೆ ಒಂದೇ ಆಗಿದೆ ಈಗ ಇಬ್ಬರಿಗೂ ಕೂಡ ಆದ್ರೆ ಬಿಜೆಪಿ ರಘುಪತಿ ಭಟ್ ಸ್ವಲ್ಪ ಪ್ಲಸ್ ಇದೆ ಯಾಕೆ ಕೇಳಿದ್ರೆ ಅವ್ರು ಸಿಕ್ತದೋ ಸಿಗುವುದಿಲ್ಲ ಗೊತ್ತಿಲ್ಲ ಆದ್ರೆ ಮೊದಲೇ ಅವ್ರು ತಯಾರು ಮಾಡ್ಕೊಂಡಿದ್ದಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಸಿಗ್ತದೆ ಅನ್ನುವ ಒಂದು ಅವರಿಗೆ ಕಾನ್ಫಿಡೆನ್ಸ್ ವಿಶ್ವಾಸ ಇತ್ತು ಅಲ್ವಾ ಮಧ್ಯಾಹ್ನ ಬಿಟ್ಟು ಯಾರೇ ಕೊಡಬಹುದು ಇನ್ನೊಂದು ಲೀಡರ್ಶಿಪ್ ಅವರಿಗೆ ಕಾಣಲೇ ಇಲ್ಲ ಇದ್ರ ಕಾಣಲೇ ಇಲ್ಲ ಇತ್ತೀಚೆಗೆ ಕೆಲವರು ಹುಟ್ಕೊಂಡು ನಾವು ಇದ್ದೇವೆ ನಾವು ಇದ್ದೇವೆ ಅಂತ ಬಿಟ್ಟರೆ ಇದುವರೆಗೂ ಕೂಡ ನಮಗೂ ಕೂಡ ಸಾಮಾನ್ಯ ಜನರಲ್ಲಿ ಕೂಡ ಉಡುಪಿ ಅಂತ ಹೇಳಿದ್ರೆ ರಘುಪತಿ ಭಟ್ರು ಕಾರ್ಕಳ ಅಂತ ಹೇಳಿದ್ರೆ ಸುನೀಲ್ ಕುಮಾರ್ ಮತ್ತೆ ಯಾರು ಇಲ್ಲ ನೋ ಅದರ್ ಆಲ್ಟರ್ನೇಟಿವ್ ಅಥವಾ ಕುಂದಾಪುರ ಅಂದ್ರೆ ಹಾಲಾಡಿಯವರು ಈ ಮೂರು ಕ್ಷೇತ್ರ ಮಟ್ಟಿಗೆ ಹೇಳಬೇಕಾದ್ರೆ ಯಾವುದೇ ಸೆಕೆಂಡ್ ಥಾಟ್ ಇರಲಿಲ್ಲ ಆ ದೃಷ್ಟಿಯಿಂದ ರಘುಪತಿ ಭಟ್ರು ಏನು ಮಾಡಿದ್ರು ಕೇಳಿದ್ರೆ ಮೊದಲಿಂದಲೂ ಕೂಡ ಚುನಾವಣೆ ಇರಲಿ ಇಲ್ಲದೆ ಇರಲಿ ಬರಲಿ ಏನೇ ಇರಲಿ ಮೊದಲಿಂದ ಕೂಡ ಆ ಒಂದು ಟೆಂಪೋ ಉಂಟಲ್ಲ ಆ ಒಂದು ಸ್ಪಿರಿಟ್ ಉಂಟಲ್ಲ ಆ ಮೂಲಕ ಕೆಲಸ ಬಂದಿದ್ದಾರೆ ಇನ್ನು ಏನಿದ್ರು ಹೆಚ್ಚು ಕೆಲಸ ಬಾಕಿ ಉಳಿಲಿಲ್ಲ ಆಯ್ತಾ ಏನಾದ್ರು ಮನೆ ಮನೆಗೆ ಹೋಗಿ ಬಿಟ್ರೆ ಮತ್ತೆಲ್ಲ ಕಾರ್ಯಗಳನ್ನು ಬೇರೆ ಬೇರೆ ಉತ್ಸವಗಳು ಮಾಡಿದ್ರು ನಿಮ್ಗೆ ಗೊತ್ತಿದೆ ರಘುಪತಿ ಭಟ್ರು ಸಾಕಷ್ಟು ಉತ್ಸವಗಳು ಮಾಡಿದ್ರು ಇಲ್ಲಿ ಉಡುಪಿ ಉಡುಪಿ ಸುತ್ತಮುತ್ತಲಿನ ಯುವಕರನ್ನು ಸಂಘಟಿಸುವಂತಹದ್ದು ಮಹಿಳೆಯರನ್ನು ಸಂಘಟಿಸುವಂತಹದು ಮೀನುಗಾರರನ್ನು ಸಂಘಟಿಸುವಂತಹದ್ದು ಹಿಂದುಳಿದರ ಸಂಘ ಎಲ್ಲ ಕೆಲಸಗಳು ಮಾಡಿದ್ರು ರಾಜ್ಯ ರಾಜ್ಯ ದೇಶದ ವಿವಿಧ ನಾಯಕರುಗಳು ಉಡುಪಿ ಬಂದಾಗ ಅವರ ಮೆರವಣಿಗೆ ಮಾಡಿದ್ರು ಪುರವಣಿಗೆ ಮಾಡಿದ್ರು ಎಲ್ಲ ಮಾಡಿದ್ರು ಅಂದ್ರೆ ಇದರ ಹಿಂದೆ ಚುನಾವಣೆ ಇದೆ ನಾನು ಯಾಕೆ ಕೇಳಿದ್ರೆ ಇದು ಬಿಜೆಪಿಗೆ ದೊಡ್ಡ ಒಂದು ಆತಂಕ ತರಲಿಕ್ಕಿಲ್ಲ ತಯಾರಿ ಮುಂದೆ ಆದರೆ ಕಾಂಗ್ರೆಸ್ಸಿಗೆ ಆಗ್ಬಹುದು ಯಾಕೆ ಕೇಳಿದ್ರೆ ಇದುವರೆಗೆ ಯಾರು ಅಭ್ಯರ್ಥಿಯನ್ನು ಡಿಕ್ಲೇರ್ ಮಾಡಲಿಲ್ಲ ಮಾತ್ರ ಅಲ್ಲ ಅವರ ಎಸ್ ಅವರ ಹತ್ರ ಇಲ್ಲಿ ಒಂದು ಸ್ಟಾರ್ ಪ್ರಚಾರಕನಾದ ಭಾಷಣಗಾರರು ಕೂಡ ಇಲ್ಲ ಬೇಕಾಗತ್ತಲ್ಲ ಒಂದು ವ್ಯಕ್ತಿಯನ್ನು ತೋರಿಸ್ಬೇಕಲ್ಲ ಅದರಲ್ಲಿ ಕೂಡ ಇಲ್ಲ ಇವರು ಪೂರ್ತಿ ರಾಜ್ಯ ಮಟ್ಟದ ಡಿಪೆಂಡ್ ಆಗಿರ್ಬೇಕಾಗತ್ತೆ ಅಥವಾ ಏನುಕೋರ್ ಸರ್ಕೆಯೋ ಅಥವಾ ಗೋಪಾಲ ಪೂಜಾರಿಯೋ ಪ್ರತಾಪ್ ಚಂದ್ ಶೆಟ್ಟಿ ಅವ್ರನ್ನ ಡಿಪೆಂಡ್ ಆಗಿರ್ಬೇಕಾಗತ್ತೆ ಅವ್ರು ಕರೆಸಬೇಕಾಗತ್ತೆ ಇಲ್ಲಿ ಸೊ ಆದರೆ ಉಡುಪಿಗೆ ಅಂತ ಒಬ್ಬ ವಾಗ್ಮಿ ಅಥವಾ ಭಾಷಣಗಾರ ವರ್ಚಸ್ಸಿರುವ ಇರುವ ಹುಡುಕ್ ಕೊಳ್ಬೇಕಾಗತ್ತೆ ಅಂದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿಮ್ಮೆಟ್ಟು ಆಗ್ಬಹುದು ಸ್ವಲ್ಪ ಮುಂದಿನ ದಿನಗಳಲ್ಲಿ ಒಂದು ಕಾಲದಲ್ಲಿ ಕಾರ್ಕಳ ಕಾಂಗ್ರೆಸ್ನ ಭದ್ರಕೋಟೆ ಎಂಬ ಮಾತಿತ್ತು ಆದ್ರೆ ಇದೀಗ ಸಂಪೂರ್ಣ ಬದಲಾಗಿದೆ ಇದೀಗ ಬಿಜೆಪಿಯ ಭದ್ರಕೋಟೆಯಾಗಿ ಕಾರ್ಕಳ ಕ್ಷೇತ್ರ ಬದಲಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಶಾಸಕ ಸುನಿಲ್ ಕುಮಾರ್ ಅವರು ಆಯ್ಕೆ ಆಗ್ತಾರೆ ಹಲವಾರು ಕೆಲಸಗಳನ್ನ ಕಾರ್ಕಳದಲ್ಲಿ ಮಾಡ್ತಾರೆ ಸೊ ಈ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಅಲ್ಲಿಯ ಮತ್ತಾರರ ಬಗ್ಗೆ ಹೇಳೋಣ ಇಲ್ಲಿ ಪುರುಷ ಮತದಾರರು ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ಮಂದಿ ಇದ್ರೆ ಮಹಿಳಾ ಮತದಾರರು ತೊಂಬತ್ತೆಂಟು ಸಾವಿರದ ಮೂವತ್ತು ಮಂದಿ ಇದ್ದಾರೆ ಇನ್ನು ಅಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರು ಯಾರು ಇಲ್ಲ ಒಟ್ಟು ಮತದಾರರು ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ನಾನೂರ ಹತ್ತು ಮಂದಿ ಇದ್ದಾರೆ ಇದರಲ್ಲಿ ಯುವ ಮತದಾರರು ಮೂರು ಸಾವಿರದ ಒಂಬೈನೂರ ಎಂಬತ್ತ ಒಂದು ಇವಿಷ್ಟು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಮತದಾರರ ವಿವರ ಇನ್ನು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತಾಡೋಣ ಒಂದು ಕಾಲದಲ್ಲಿ ಮಾತಿತ್ತು ಸರ್ ಕಾರ್ಕಳ ಅಂತ ಹೇಳಿದ್ರೆ ಕಾರ್ಕಳ ಹಾಗೆ ಈಗ ಬಿ ಬಿಜೆಪಿ ಅಂತ ಹೇಳಿದ್ರೆ ಕಾರ್ಕಳ ಆ ರೀತಿ ಆಗ ಹೋಗಿದೆ ಸೊ ವೀರಪ್ಪ ಮೊಯ್ಲಿ ಕಾಲದಲ್ಲಿ ಒಂದು ಇದಿತ್ತು ಕಾಂಗ್ರೆಸ್ ಅವರದ್ದು ಸೊ ಈಗ ಅಲ್ಲಿ ಚಿತ್ರಣ ಸಂಪೂರ್ಣ ಬದಲಾಗಿದೆ ಸೊ ಇದ್ರ ಬಗ್ಗೆ ನಾವು ಮಾತಾಡ್ತಾ ಒಂದು ಕಾಲದಲ್ಲಿ ಅದು ಯೂರೋಪ್ ಮೈಲಿ ಪೆರಡಿ ಇರ್ಬೋದು ಅಥವಾ ಹಿಂದಿ ಕೂಡ ಇರ್ಬೋದು ಅಥವಾ ಗೋಪಾಲ್ ಭಂಡಾರಿ ಇದ್ದರು ಅವರು ಕೂಡ ಗೋಪಾಲ್ ಭಂಡಾರಿ ಅವರಿದ್ದರು ಶಾಸಕರು ಆ ಕಾಲದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ಸೇ ಅದು ಅಲ್ಲಿ ಯಾರು ಕೂಡ ಬಿ ಜೆ ಪಿ ತಲೆ ಎತ್ತುವ ಪ್ರಶ್ನೆಗೆ ಇರಲಿಲ್ಲ ತಲೆ ಬಿ ಜೆ ಪಿ ಅಂತ ಹೇಳಿದರೆ ಕಾರ್ಕಳ ಸಿಟಿ ಒಳಗೆ ಮಾತ್ರ ಬಿ ಜೆ ಪಿ ಒಂದು ಒಲವು ಇರುವಂಥ ಕ್ಷೇತ್ರ ಅದು ಆದರೆ ಯಾವಾಗ ಸುನೀಲ್ ಕುಮಾರ್ ಅವರ ಪ್ರವೇಶ ಆಯಿತು ಸುನಿ ಕಳ ಕಳೆದ ಬಾರಿ ಗೋಪಾಲ್ ಭಂಡಾರಿಯವರು ಸೋತರು ಸುನೀಲ್ ಕುಮಾರ್ ಬಂದರು ಅಂತ ಹೇಳಿದರೆ ಆ ನಂತರದಲ್ಲಿ ಈಗೇನಾಗಿದೆ ಇಡೀ ಕಾರ್ಕಳ ಅನ್ನುವಂಥದ್ದು ಇಡೀ ಬಿ ಜೆ ಪಿ ಮಯ ಅಥವಾ ಕೇಸರಿಮಯ ಹಾಗೆ ಬಿಟ್ಟಿದೆ ಅಂತ ಕಾಣುತ್ತೆ ಅದರಲ್ಲಿ ಸಂಶಯ ಇಲ್ಲ ಮಾತ್ರ ಅಲ್ಲ ಸುನಿಲ್ ಕುಮಾರವರು ಕೂಡ ಒಬ್ಬ ಶಾಸಕನಾಗಿಯೂ ಮಾತ್ರ ಅಲ್ಲ ಸಚಿವರಾಗಿಯೂ ಕೂಡ ಅದು ಬರ ಇಂಧನಖಾತ ಸಚಿವರಾಗಿ ಸಂಸ್ಕೃತಿ ಇಲಾಖೆ ಸಚಿವರಾಗಿ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಬಳಸ್ಕೊಂಡವರು ರಾಜ್ಯದಲ್ಲಿ ಮತ್ತು ಇದರಲ್ಲಿ ಕೂಡ ಅಲ್ವಾ ಆ ದೃಷ್ಟಿಯಿಂದ ಕೇಳಿದರೆ ಬಿ ಜೆ ಪಿಗೆ ಒಂದು ನೆಲೆ ಕೊಟ್ಟರು ಅವರು ಯಾರು ಸುನೀಲ್ ಕುಮಾರ್ ಖಂಡಿತವಾಗಿ ಕಾರ್ಕಳದಲ್ಲಿ ನೆಲೆ ಕೊಟ್ಟಂಥ ಕೀರ್ತಿ ಅನ್ನುವಂಥದ್ದು ಸುನೀಲ್ ಕುಮಾರ್ ಸಲ್ಲತ್ತೆ ಸೊ ಆ ದೃಷ್ಟಿಯಿಂದ ಈ ಬಾರಿ ಕೂಡ ಸುನೀಲ್ ಕುಮಾರಿಗೆ ಸ್ಥಾನ ಸಿಗುತ್ತೆ ಅದಕ್ಕೆ ಯಾರು ಮಾತಿಲ್ಲ ಖಂಡಿತವಾಗಿ ಯಾಕೆಂದ್ರೆ ಬಿಜೆಪಿಯಲ್ಲಿ ಅವರ ವಿರುದ್ಧ ನಿಲ್ಲುವಂತಹ ಅಭ್ಯರ್ಥಿ ಅಥವಾ ಧ್ವನಿ ಅಥವಾ ಅಭ್ಯರ್ಥಿ ಇದುವರೆಗೆ ನಮಗೆ ಕಂಡು ಬಂದಿಲ್ಲ ಖಂಡಿತವಾಗಿ ಅದು ಕೂಡ ಪಕ್ಷ ಹೈಕಮಾಂಡ್ ಕೂಡ ಅವರ ಹೆಸರನ್ನು ಸೂಚಿಸಬಹುದು ಇದು ಒಂದು ಬಿಜೆಪಿ ಮತ್ತು ಕಾರ್ಕಳ ಕ್ಷೇತ್ರದಲ್ಲಿ ಹಾಗೆ ಹಿನ್ನಡೆ ಆಯ್ತು ಮುಖ್ಯವಾಗಿ ನೀವು ಕಾಣ್ತೀರಿ ಕಾರ್ಕಳದಲ್ಲಿ ಕಾಂಗ್ರೆಸ್ ಹಿನ್ನಡೆ ಆಯ್ತು ಹಿನ್ನಡೆ ಆಯ್ತು ಅದು ಅವರೇ ಒಳಗಿನ ಪಕ್ಷ ರಾಜಕೀಯ ಇರಬಹುದು ವ್ಯಕ್ತಿ ರಾಜಕೀಯ ಇರಬಹುದು ಅಥವಾ ಅವರ ಎಲ್ಲೋ ಒಂದು ರೀತಿಯ ನಾಯಕತ್ವದ ಅಭಾವ ಬಂತು ಯೂರೋಪ್ ಮೈಲಿ ಕ್ಷೇತ್ರ ಬಿಟ್ಟು ದೂರ ದೂರ ಹೋದ್ರು ಅಲ್ವಾ ಈ ರೀತಿಯಲ್ಲಿ ಏನಾಯ್ತು ಇಡೀ ಕ್ಷೇತ್ರ ಬಿಜೆಪಿ ಅಲ್ಲಿ ತಲೆ ಎತ್ತ ಸಾಧ್ಯ ಓಕೆ ಈ ಬಾರಿ ಕೂಡ ಅಲ್ಲಿ ಕಾಂಗ್ರೆಸ್ ನಲ್ಲಿ ತುಂಬಾ ಜನರು ಆಕಾಂಕ್ಷಿಗಳಿದ್ದಾರೆ ಕೃಷ್ಣ ಶೆಟ್ಟಿ ಆಗಿರ್ಬಹುದು ಮಂಜುನಾಥ್ ಪೂಜಾರಿ ಆಗಿರ್ಬಹುದು ಡಿಆರ್ ರಾಜು ಆಗಿರ್ಬಹುದು ಅದೇ ರೀತಿ ಸುರೇಂದ್ರ ಶೆಟ್ಟಿ ಅವರು ಕೂಡ ಸೊ ಜನ ಅರ್ಜಿ ಹಾಕಿದ್ದಾರೆ ಇನ್ನು ಮುನಿಯಾಲ ಉದಯ್ ಕುಮಾರ್ ಶೆಟ್ಟಿ ಅವರು ಅರ್ಜಿ ಹಾಕಲಿಲ್ಲ ಬಟ್ ಈಗ ಅವ್ರ ಹೆಸರು ಕೇಳಿ ಬರ್ತಾರೆ ಇವರ ಬಗ್ಗೆ ತಾವು ಹೇಳೋದಾದ್ರೆ ಖಂಡಿತ ಯಾಕೆ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ ಉದಾಹರಣೆಗೆ ನೀವು ಇದಾಗಲೇ ಹೇಳಿದ ಾಗೆ ಅಲ್ಲಿ ನೀರೆ ಕೃಷ್ಣ ಶೆಟ್ಟಿ ಅಂತ ಹೇಳಿದ್ರಿ ನೀರೆ ಕೃಷ್ಣ ಶೆಟ್ಟಿ ನಾನು ಮೊದಲಿಂದ ಹೆಸರು ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಅಂದಾಗ ಅದು ವೀರಪ್ಪ ಮೊಯ್ಲಿ ಸಂದರ್ಭ ಇರ್ಬೋದು ಗೋಪಾಲ ಭಂಡಾರಿ ಸಂದರ್ಭ ಇರ್ಬೋದು ನೀರೆ ಕೃಷ್ಣ ಶೆಟ್ಟಿಯವರು ಸಾಕಷ್ಟು ಕಾಂಗ್ರೆಸ್ಸಿನ ಬೆಳವಣಿಗೆಯಲ್ಲಿ ಅವರು ಪಾತ್ರ ವಹಿಸಿದವರು ಹಿರಿಯ ಕಾಂಗ್ರೆಸ್ ಧರಣ ಕೂಡ ಅವರು ಅವರು ಆಕಾಂಕ್ಷಿ ಸರಿ ನಾನು ತಪ್ಪಂತ ಹೇಳ್ತಾ ಇಲ್ಲ ಆದರೆ ಇತ್ತೀಚೆಗೆ ಏನಾಗಿದೆ ಕೇಳಿದರೆ ಬರೇ ಕಾಂಗ್ರೆಸ್ನಲ್ಲಿ ವರ್ಕ್ ಮಾಡಿದ್ದೇನೆ ಧೂರೇಣಿ ಅಂದರೆ ಸಾಕಾಗುವುದಿಲ್ಲ ಹಣದ ಬಲವೂ ಬೇಕಾಗುತ್ತೆ ಧನ ಬಲವೂ ಬೇಕಾಗುತ್ತೆ ಯಾರು ಹಣ ಖರ್ಚು ಮಾಡಲಿಕ್ಕೆ ಸಮರ್ಥರಿದ್ದಾರೆ ಸುನೀಲ್ ಕುಮಾರ್ ಅಂತ ವ್ಯಕ್ತಿಯನ್ನು ಎದುರಿಸಲಿಕ್ಕೆ ಸುಲಭ ಅಲ್ಲ ಈಗ ಈಗಿನ ಪರಿಸ್ಥಿತಿಯಲ್ಲಿ ಏನು ಕಾಣ್ತದೆ ನೀವು ಹೇಳಿದಾಗೆ ಸುರೇಂದ್ರ ಶೆಟ್ಟಿ ಹೇಳಿದ್ರಿ ಇವರು ಕೂಡ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಹೌದು ಮಾತ್ರ ರಾಜ್ಯ ಮಟ್ಟದ ಡಿ ಕೆ ಸುರೇಶ್ ಅವರಿಗೆ ಡಿ ಕೆ ಶಿವಕುಮಾರ್ರವರಿಗೆ ಅತಿ ಆತ್ಮೀಯರಾದವರು ಹೌದು ಈ ಒಂದು ವರ್ತುಲ ಅವರಿಗಿದೆ ಹಣ ಖರ್ಚು ಮಾಡಲಿಕ್ಕೂ ಯೋಗ ಸಮರ್ಥ ವ್ಯಕ್ತಿ ಕೂಡ ಸೊ ಅವರು ಕೂಡ ತಮ್ಮ ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ ಕುಂದಾಪುರದಲ್ಲಿ ಬೆಳೆಸಿರಬಹುದು ನಾವು ನೋಡುವಾಗ ಸುರೇಂದ್ರ ಶೆಟ್ಟಿ ಅಂತ ಹೇಳಿದ್ರೆ ಕುಂದಾಪುರ ಇಲ್ಲ ಅಂದ್ರೆ ಅವರು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲಿ ಕಾರ್ಕಳದಲ್ಲಿ ಮಾತ್ರ ಪಕ್ಷದ ಒಬ್ಬ ಹಿರಿಯ ಒಬ್ಬ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಇದು ಕಾರ್ಯಕಾರಿ ಸಮಿತಿಯಲ್ಲಿ ಕೂಡ ಗುರುತಿಸಿಕೊಂಡವರು ಸುರೇಂದ್ರ ಶೆಟ್ಟಿ ಅವರು ಇನ್ನು ನೀವು ಮತ್ತೊಂದು ಹೇಳಿದ್ರೆ ಉದಾಹರಣೆಗೆ ಇನ್ನು ಎರಡು ಮೂರು ಹೆಸರು ಹೇಳಿದ್ರೆ ಅವರು ನನಗೆ ಹೆಚ್ಚು ಪರಿಚಯ ಇಲ್ಲ ಆದ್ರೆ ಅವರು ಕೂಡ ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡಿದವರು ಪೂಜಾರಿ ಅಂತ ಹೇಳಿದ್ರೆ ರಾಜು ಅಂತ ಹೇಳಿದ್ರೆ ಇನ್ನೊಂದು ಬಹುಮುಖ್ಯವಾಗಿ ಚರ್ಚೆಗೆ ಬರುವಂತಹದ್ದು ಇತ್ತೀಚೆಗೆ ಹೆಚ್ಚು ಶಬ್ದ ಮಾಡ್ತಾ ಇರುವಂತಹದ್ದು ಸಲ್ ಉದಯ್ ಕುಮಾರ್ ಶೆಟ್ಟಿ ಅವರು ಅಲ್ವಾ ಮುನಿಯಲ್ ಉದಯ್ ಕುಮಾರ್ ಶೆಟ್ಟಿ ಅಂತ ಹೇಳಿದ್ರೆ ಕಳೆದ ಬಾರಿ ಅವರಿಗೆ ಸಿಗ್ಬೇಕಿತ್ತು ಸಿಗಲಿಲ್ಲ ಇತ್ತು ಖಂಡಿತ ಇದ್ರು ಆದ್ರೆ ಈಗ ರವರ ಹೆಸರು ಬೇರೆ ಬೇರೆ ಸಂದರ್ಭದಲ್ಲಿ ಹಾಗಂತ ಇಲ್ಲಿ ಏನಾಗಿದೆ ಕೇಳಿದ್ರೆ ಮುನಿಯಾಲ್ ಉದಯಕುಮಾರ್ ಶೆಟ್ಟರ್ ಅವರಿಗೆ ಖಂಡಿತ ಹಣ ಖರ್ಚು ಮಾಡಬಹುದು ಜನಸಂಪರ್ಕ ಇದೆ ಎಲ್ಲವೂ ಇದೆ ಆದ್ರೆ ಏನು ಕೇಳಿದರೆ ಅವರು ಪೂರ್ತಿಯಾಗಿ ಜೆ ಪಿಯಲ್ಲಿ ಇದ್ದಾರೆ ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅದು ಬಿಜೆಪಿಯವರು ಮಾಡಿದ್ದಾರೆ ಅಂತ ಅನಿಸುತ್ತೆ ಯಾಕೆ ಕೇಳಿದರೆ ಅವರು ಒಬ್ಬ ಗುತ್ತಿಗೆದಾರನಾಗಿ ಕಳೆದ ಬಾರಿ ಒಂದು ಮಾತು ಕೇಳ್ತಾರೆ ನಮ್ಮ ಮುನಿಯಾಲ್ರವರಿಗೆ ಪತ್ರಕರ್ತರು ಕೇಳ್ತಾರೆ ಇಲ್ಲಿ ಫೋರ್ಟಿ ಪರ್ಸೆಂಟ್ ಅಂತ ಹೇಳ್ತಾರಲ್ಲ ನೀವು ಒಬ್ಬ ಗುತ್ತಿಗೆದಾರರು ಏನು ಹೇಳ್ತೀರ ಕೇಳಿದಾಗ ಉದಯ್ ಕುಮಾರ್ ಶೆಟ್ಟರು ನನ್ನ ಹತ್ರ ಏನು ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಆದರೆ ತುಂಬ ಜಾಣ ಜಾಣ್ಮೇತನದಲ್ಲಿ ಉತ್ತರ ಕೊಡ್ತಾರೆ ಅಂದರೆ ತ ಒಬ್ಬ ಕಾಂಟ್ರಾಕ್ಟ್ರು ಅವರು ಇಲ್ಲಿ ಇರುವ ಅಧಿಕಾರ ಇರುವುದು ಬಿ ಜೆ ಪಿ ಗುತ್ತಿಗೆದಾರರಿಗೆ ನಲ್ವತ್ತು ಪರ್ಸೆಂಟ್ ಹೋಗ್ತೇವೆ ಅಂತ ಹೇಳಿ ನಿಮ್ಮ ಕಾಂಗ್ರೆಸ್ನವರು ಹೇಳ್ತಾರೆ ಅಂದಾಗ ಅದು ನನ್ನ ಗಮನಕ್ಕೆ ಬರಲಿಲ್ಲ ಅಂತ ಹೇಳಿದರು ನಾನು ಯಾಕೆ ಪ್ರಶ್ನೆ ಅಂತ ಕೇಳಿದರೆ ಈ ಒಂದು ವೇಳೆ ಮುನಿಯಾಲರವ್ರಿಗೆ ಕೊಟ್ಟಾಗ ಈ ಇಶ್ಯೂಗಳನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಏನು ಕೇಳಿದರೆ ಆವತ್ತು ನೀವು ನಲ್ವತ್ತು ಪರ್ಸೆಂಟ್ ಇಲ್ಲ ಅಂದವರು ಈಗ ಹೇಗೆ ಅದೇ ನಲ್ವತ್ತು ಪರ್ಸೆಂಟ್ ಚೇರ್ನಲ್ಲಿ ಕೂತ್ಕೊಳ್ತೀರಿ ಅಥವಾ ಅವ್ರನ್ನ ವಿರೋಧಿಸ್ತೀರಿ ಇದೆಲ್ಲ ಪ್ರಶ್ನೆಗಳು ಬರ್ತದೆ ಇದಕ್ಕೆಲ್ಲ ಮುನಿಯಲ್ರ ಉತ್ತರ ಮಾಡ್ಕೊಳ್ಬೇಕು ರೆಡಿ ಮಾಡಬೇಕಾಗತ್ತೆ ಸೊ ಆ ದೃಷ್ಟಿಯಿಂದ ನನಗನ್ಸುತ್ತೆ ಎಲ್ಲೋ ಒಂದು ರೀತಿಯಲ್ಲಿ ಮುನಿಯಾಲರಿಗೂ ಕೊಡ್ಬೋದು ಬಿಡ್ಬೋದು ಅಂದರೆ ಮತ್ತೆ ಅವರ ವ್ಯಕ್ತಿತ್ವ ಅಥವಾ ಸಾಮರ್ಥ್ಯ ಬೇರೆ ಲೆಕ್ಕ ಆಗುತ್ತೆ ಒಟ್ಟಿನಲ್ಲಿ ಅಲ್ಲಿ ಏನಾಗುತ್ತೆ ಇಡೀ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಸಾಕಷ್ಟು ಕಸರತ್ತು ನಡೀತಾ ಇದೆ ಸಾಕಷ್ಟು ಲೆಕ್ಕಾಚಾರ ನಡೀತಾ ಇದೆ ಜಾತಿ ಲೆಕ್ಕಾಚಾರ ಇದೆ ಇನ್ನೊಂದು ನಿಮಗೆ ಆಶ್ಚರ್ಯ ಆಗ್ಬೋದು ಇಲ್ಲೋ ಗೊತ್ತಿಲ್ಲ ಜಯಪ್ರಕಾಶ್ ಹೆಗಡೆ ಅವರನ್ನು ಹೇಗೆ ಟ್ಯಾಪ್ ಮಾಡಿದ್ರೆ ಹೇಗೆ ಅಂತ ಕಾಂಗ್ರೆಸ್ನವರು ಒಂದು ವೇಳೆ ಜಯಪ್ರಕಾಶ್ ಹೆಗಡೆ ಬಿಜೆಪಿಯಲ್ಲಿ ಸ್ಥಾನ ಸಿಗದೇ ಇದ್ರೆ ನಿಮಗೆ ಒಂದು ಅವಕಾಶ ನಾವು ಕಾರ್ಕಳದಲ್ಲಿ ಕೊಡ್ತೇವೆ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ ಗೊತ್ತುಂಟ ಅದು ದೊಡ್ಡ ರಾಜಕೀಯ ಆಗುತ್ತೆ ಯಾಕೆ ಕೇಳಿದ್ರೆ ಒಂದು ವೇಳೆ ಜಯಪ್ರಕಾಶ್ ಹೆಗಡೆ ಅಂತವರನ್ನು ಕಾಂಗ್ರೆಸ್ ತಕೊಂಡು ಬಂದು ಕಾರ್ಖಳದಲ್ಲಿ ನಿಲ್ಲಿಸಿದ್ರೆ ಇದು ಮೂರು ನಾಲ್ಕು ಕ್ಷೇತ್ರ ಮೇಲೂ ಪ್ರಭಾವ ಬೀರುತ್ತೆ ಜಯಪ್ರಕಾಶ್ ಹೆಗ್ಡೆಯವರ ವ್ಯಕ್ತಿತ್ವ ಉಡುಪಿ ಮೇಲೂ ಪ್ರಭಾವ ಬೀರುತ್ತೆ ಕುಂದಾಪುರದ ಮೇಲೂ ಬರುತ್ತೆ ಬೈಂದೂರ್ ಮೇಲೂ ಪ್ರಭಾವ ಬೀರುತ್ತೆ ಇದು ಒಂದು ಕಲ್ಲಿನಿಂದ ಮೂರು ಹಕ್ಕಿ ಆಗುತ್ತಾ ಅನ್ನುವ ಪ್ರಯೋಗ ಮಾಡ್ತಾ ಇದ್ದಾರೆ ಅನ್ನುವ ಸುದ್ದಿ ಇದೆ ಹಾಗಂತ ಅಲ್ಲ ಒಂದು ಗುಮಾನಿ ಕೂಡ ಇದೆ ಹಾಗಂತ ಜಯಪ್ರಕಾಶ್ ಅವರು ಒಪ್ಪಬೇಕಾಗತ್ತೆ ಯಾಕೆ ಕೇಳಿ ಅಲ್ಲಿಂದ ಈ ಕಡೆ ಬಂದವರು ಅವರು ಆಲ್ರೆಡಿ ಕಾಂಗ್ರೆಸ್ನಿಂದ ಈಚೆ ಕಡೆ ಬಂದವರು ಅದು ಮಾತ್ರ ಅಲ್ಲ ಜಯಪ್ರಕಾಶ್ ಅವರು ಈಗ ಒಂದು ಕೊನೆ ಅಂದರೆ ಒಂದು ಕೊನೆ ಅಂತ ಅರ್ಥ ರಾಜ್ಯಕ್ಕೆ ಇನ್ನೊಂದು ಇನ್ನೊಂದು ನಾವು ಇನ್ನೊಂದು ಟರ್ಮ್ನಲ್ಲಿ ಅವ್ರಿಗೆ ಎಪ್ಪತ್ತೈದು ರೀಚ್ ಆಗ್ಬೋದು ಸೊ ಒಂದು ವೇಳೆ ಅವಕಾಶ ಸಿಕ್ಕಿದರೆ ಕಂಟು ಮಾಡಿದ್ದಾರೆ ಇದೆಲ್ಲ ಪ್ರಶ್ನೆಗಳು ಬಂದಾಗ ಅದು ಒಂದು ಆಪ್ಷನ್ ಇದೆ ಇಲ್ಲ ಅಂತ ಅರ್ಥ ಅಲ್ಲ ಹಾಗಂತ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಕಾಂಗ್ರೆಸ್ ಕರೆದಾಗ ಕೊಡ್ತಾರಂತ ಅರ್ಥ ಅಲ್ಲ ಈ ರೀತಿಯ ಒಂದು ಕಾರ್ಯ ಚಟುವಟಿಕೆಗಳು ರಾಜಕೀಯ ವರ್ತುಲದಲ್ಲಿ ಮಾತುಕತೆ ನಡೀತಾ ಇರುವುದು ನಾವು ಕೇಳಿದ್ದೇವೆ ಮತ್ತೆ ಕಾಂಗ್ರೆಸ್ನವರು ಹೇಳಬಹುದು ಮೂಲ ಕಾಂಗ್ರೆಸ್ನವರೇ ಆಗಬೇಕು ಅಥವಾ ಯುವ ನೀವು ಹೇಳಿದಾಗ ಯುವ ನಾಯಕರೇ ಆಗಬೇಕು ಅನ್ನುವಾಗ ಮುನಿಯಾಲ್ ಅಂತ ವ್ಯಕ್ತಿ ಕೊಡಬಹುದು ಯಾಕೂ ಕೂಡ ಖರ್ಚು ಮಾಡಲಿಕ್ಕೆ ತಯಾರಿದ್ದಾರೆ ಅಥವಾ ಸುರೇಶ್ ಶೆಟ್ಟಿ ಅಂತ ವ್ಯಕ್ತಿ ಕೊಡ್ಲಿಕ್ಕೆ ಸಾಧ್ಯತೆ ಉಂಟಲ್ಲಿ ಕುತೂಹಲ ಇದೆ ಖಂಡಿತವಾಗಿ ಯಾಕೆ ಕೇಳಿದ್ರೆ ಅಲ್ಲಿ ಒಂದು ಕುತೂಹಲ ಅನ್ನುವುದಕ್ಕಿಂತ ಸುನೀಲ್ ಕುಮಾರ್ ಅದು ಬೇಕಾಗುತ್ತೆ ಅಲ್ಲಿ ಹಣದ ಬಲವೂ ಬೇಕಾಗುತ್ತೆ ಜನ ಬಲವೂ ಬೇಕಾಗುತ್ತೆ ಹೆಗ್ಡೆ ಅಂತ ಹೇಳಿ ಬಿಜೆಪಿಯಿಂದ ನನಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ನನಗೆ ಒಂದು ಅವಕಾಶ ಕೊಡಿ ನಾನು ಅಭಿವೃದ್ಧಿ ಮಾಡ್ತೇನೆ ಕಾರ್ಕಳವನ್ನ ಅಂತ ಅವರ ಉದ್ದೇಶ ಸರಿ ಇರಬಹುದು ಕೆಲವೊಂದು ಉದ್ದೇಶಗಳನ್ನ ಇಟ್ಕೊಂಡಿದ್ದಾರೆ ಅವರು ನಾನು ಹೀಗೆ ಮಾಡಬೇಕು ಕಾರ್ಕಳವನ್ನ ಅಂತ ಸೊ ಈಗ ಸುನೀಲ್ ಕುಮಾರ್ ಇರುವಾಗಲೇ ಇವ್ರು ಕೇಳ್ತಾ ಇದ್ದಾರೆ ಅದು ಕೂಡ ಬಿಜೆಪಿಯಿಂದ ಬೇರೆ ಪಕ್ಷಕ್ಕೆ ಕೇಳದಿದ್ರು ಏನೋ ಒಂದು ಆಗ್ಬಹುದಿತ್ತು ಬಟ್ ಈಗ ಅವ್ರು ಕೇಳ್ತಾ ಇರೋದು ಬಿಜೆಪಿ ಇಂದನೆ ನನಗೆ ಬೇಕಂತ ಕೇಳ್ತಿದ್ದಾರೆ ಸೊ ಇದು ವರ್ಕೌಟ್ ಆಗ್ತದ ಹೇಗೆ ಸುನಿಲ್ ಕುಮಾರ್ ಇರುವಾಗಲೇ ಬೇರೆಯವರಿಗೆ ಟಿಕೆಟ್ ಸಿಗ್ತದ ಯಾವ ಕಾರಣದಿಂದ ಕೇಳಿದ್ರೆ ಗೊತ್ತಿಲ್ಲ ತಾನು ಮಹಿಳೆ ಕಾರಣಕ್ಕೆ ಕೇಳಿರ್ಬೋದು ನೀವು ಇದಾಗಲೇ ಮತದಾರರ ಅಂಕಿಅಂಶ ಕೊಡುವಾಗ ನಾನು ನೋಡಿದೆ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ ಅಲ್ಲಿ ಸೊ ಎಲ್ಲಾ ಮಹಿಳೆಯರು ನನ್ನ ಕಡೆಗೆ ಹೋಲಿದ್ ಬಂದ್ರೆ ನನಗೊಂದು ವಿನ್ನ ಚಾನ್ಸ್ ಇದು ಅದೊಂದು ಆಸೆ ಇರ್ಬೋದು ಆ ಆಕಾಂಕ್ಷೆ ಇರ್ಬೋದು ಇರಲಿ ಬರಬಾರ್ದು ಅಂತ ಹೇಳ್ತಾ ಇಲ್ಲ ಮಾತ್ರ ಅಲ್ಲ ತಾನು ಸಮರ್ಥ ಅನ್ನೋದನ್ನು ಅವರು ನಿಮ್ಮ ವಾಹಿನಿಯಲ್ಲಿ ನಾನು ಕೇಳಿಕೊಂಡೆ ಅವರ ಮಾತನ್ನು ಕೂಡ ಕೇಳಿದ್ದೇನೆ ಬಟ್ ನನಗೆ ಹೆಚ್ಚು ಪರಿಚಯ ಇರಲಿಲ್ಲ ಶಿಕ್ಷ ಶಿಕ್ಷಣ ಇದೆ ಅವರಿಗೆ ಪ್ರೊಫೆಸರ್ ಆಗಿರ್ಬೋದು ಅಥವಾ ಕ್ಷೇತ್ರದ ಬಗ್ಗೆ ಒಡನಾಟ ಇರ್ಬೋದು ಆದರೆ ಸುನೀಲ್ ಕುಮಾರ್ನು ಬಿಟ್ಟು ಇವರಿಗೆ ಕೊಡೋದಿಲ್ಲ ಏನಿದ್ರು ಇವರೊಂದು ಆಟಕ್ಕೊಂದು ಇಟ್ಟಿದ್ದಾರೆ ನನ್ನ ಹೆಸರು ಇರಲಿ ಅಂತ ಬಿಟ್ರೆ ಖಂಡಿತವಾಗಿ ಇವ್ರ ಹೆಸರು ನಿರ್ಧರಿಸಲಿಕ್ಕೆ ಬಿಜೆಪಿ ಸಾಧ್ಯ ಇಲ್ಲ ಅಂತ ಕಂಡಿದೆ ಖಂಡಿತವಾಗಿ ಹಾಗಂತ ಏಕಾಕಿಯನ್ನು ಮಾಡ್ತಾ ಇಲ್ಲ ಅಥವಾ ಬಿಜೆಪಿ ಕೆಲವು ಪ್ರಮುಖ ನಾಯಕರನ್ನ ಭೇಟಿ ಮಾಡುವ ಪ್ರಯತ್ನವನ್ನು ಕೂಡ ಮಾಡಿರಬಹುದು ಹಾಗಂತ ಇದ್ದಕ್ಕಿದ್ದ ಹಾಗೆ ಸುನೀಲ್ ಕುಮಾರ್ ಬದಿಗಿಟ್ಟು ಸುನಿಲ್ ಕುಮಾರ್ ಎಲ್ಲಿ ಹಾಕ್ತಿರೋ ಪ್ರಶ್ನೆ ಬರ್ತದೆ ಅಲ್ವಾ ಅಥವಾ ಮಹಿಳೆಯವರ ಸಮರ್ಥರ ಅದು ಇಂಪಾರ್ಟೆಂಟ್ ಆಗತ್ತೆ ಯಾಕಂದ್ರೆ ಇವ್ರನ್ನ ತಂದು ಕೂರಿಸೋದು ಇಂಪಾರ್ಟೆಂಟ್ ಅಲ್ಲ ಯಾಕೆ ಕೇಳಿದ್ರೆ ನಾಳೆ ಪಕ್ಷದವರು ಎದುರಿಸಬೇಕಲ್ಲ ಚುನಾವಣೆ ಎದುರಿಸಬೇಕಲ್ಲ ಅಲ್ಲಿ ಮುತಾಲಿಕ್ ಮಾತಾಡ್ಲಿಕ್ಕೆ ಅಂತ ವ್ಯಕ್ತಿಗಳು ಇರುವಾಗ ಇನ್ನೊಂದು ವೀಕ್ ಅಂತ ಕೂರಿಸಿದ್ರೆ ಅಲ್ಲಿ ತುಂಬಾ ಕಷ್ಟ ಆಗ್ಬಹುದು ಯಾಕಂದ್ರೆ ಸುನೀಲ್ ಕುಮಾರ್ ಇದಾಗ್ಲೇ ಸ್ಥಳೀಯವಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದೆ ಅಲ್ಲಿ ಯುವ ಕೆಲವು ಉತ್ಸವಗಳನ್ನು ಮಾಡಿ ಹೆಸರು ಗಳಿಸ್ಕೊಂಡಿದ್ದಾರೆ ಆದ ಕಾರಣ ಸುನೀಲ್ ಕುಮಾರ್ ಬಿಟ್ಟು ಮಮತವ್ರಿಗೆ ಕೊಡುವಂತಹದ್ದು ಕಷ್ಟ ಸಾಧ್ಯ ಅಂತ ನನಗೆ ಅನ್ಸುತ್ತೆ ಕಷ್ಟ ಸಾಧ್ಯ ಪ್ರಮೋದ್ ಮುತಾಲಿಕ್ ಅವ್ರ ಬಗ್ಗೆ ಮಾತಾಡಿದ್ರೆ ಅದೇ ವಿಚಾರಕ್ಕೆ ಬರೋಣ ಅವರು ಕೂಡ ಪಕ್ಷೇತರರಾಗಿ ನಿಂತಿದ್ದಾರೆ ಅವರು ಈಗ ಓಟಿಗೆ ಅಲ್ಲಿ ನಿಂತ್ಕೊಂಡಿರುವುದು ಯಾರಿಗೆ ಲಾಭ ಆಗ್ತದೆ ಕಾಂಗ್ರೆಸ್ ಲಾಭ ಆಗ್ತದೆ ಅಲ್ಲಿ ಬಿಜೆಪಿ ಲಾಭ ಆಗ್ತದೆ ಯಾರಿಗೆ ನಷ್ಟ ಎಸ್ ಎಸ್ ಇದು ಇವತ್ತು ಕಾಂಗ್ರೆಸ್ನವರು ನೋಡ್ತಾ ಇರುವಂತಹ ಕುತೂಹಲದ ಪ್ರಶ್ನೆ ಇದು ಯಾಕೆ ಕೇಳಿದ್ರೆ ಮುತಾಲಿಕ್ನಂತ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಹಿಂದುತ್ವದ ವ್ಯಕ್ತಿ ಅಥವಾ ಬಜರಂಗ ದಳದ ವ್ಯಕ್ತಿ ಸುನೀಲ್ ಕುಮಾರ್ನ ಗುರು ಅವರು ಕೂಡ ಅಲ್ವಾ ನಿಮ್ಗೆ ಗೊತ್ತಿದೆ ಬಜರಂಗ ದಳದಲ್ಲಿ ಸುನೀಲ್ ಕುಮಾರ್ರಿಗೆ ಗುರುವಾಗಿ ಇದ್ದವರು ಮುತಾಲಿಕ್ರವರು ಪ್ರಮೋದ್ ಮುತಾಲಿಕ್ ಅವರು ಚುನಾವಣೆಗೆ ನಿಲ್ಲುವುದರಿಂದ ಏನಾಗುತ್ತೆ ಕೇಳಿದರೆ ಅದು ಸುನೀಲ್ ಕುಮಾರ್ಗೆ ಮತ್ತು ಕಾ ಬಿಜೆಪಿಗೆ ಒಂದು ಎರಡು ಹೊಡೆತ ಇದೆ ಒಂದು ಗೆಲ್ತಾರ ಮುತಾಲಿಗೆ ಗೆಲ್ತಾರಂತ ನಾನು ಹೇಳೋಲ್ಲ ಕನಿಷ್ಠ ಪಕ್ಷ ಒಂದು ನಾಲ್ಕೈದು ಸಾವಿರ ಮತಗಳನ್ನು ತಕೊಂಡ್ರು ಕೂಡ ಆ ಮತಗಳು ಎಲ್ಲೂ ಎಲ್ಲಿಂದ ಕೇಳಿದರೆ ಅದು ಬಿಜೆಪಿ ಮತಗಳೇ ಹಿಂದುತ್ವದ ಮತಗಳೇ ಅಲ್ವಾ ಒಂದು ಇದು ಒಂದು ರೀತಿಯಲ್ಲಿ ಸುನೀಲ್ ಕುಮಾರ್ರವರಿಗೆ ಅಥವಾ ಬಿ ಜೆ ಪಿಗೆ ಒಂದು ಹೊಡೆತ ಬೀಳುವಂಥ ಒಂದು ಇನ್ನೊಂದು ಮುತಾಲಿಕರ ಚಟುವಟಿಕೆ ಉಂಟಲ್ಲ ಅವರು ಮಾತುಗಾರಿಕೆ ಉಂಟಲ್ಲ ಅವರು ಕೆಲವು ಮಾಡಿದಂಥ ಇತ್ತೀಚಿನ ಕೆಲಸಗಳು ಉಂಟಲ್ಲ ಅದು ಸುನೀಲ್ ಕುಮಾರ್ಗೆ ನೇರವಾಗಿ ಹೊಡೆತ ಬಿದ್ದಿದೆ ಉದಾಹರಣೆಗೆ ಸುನೀಲ್ ಕುಮಾರ ಭ್ರಷ್ಟಾಚಾರದ ಬಗ್ಗೆ ಅವರು ಪತ್ರಿಕಾಗೋಷ್ಠಿ ಮಾಡುವಂಥದ್ದು ಅಥವಾ ಕಂಪ್ಲೇಂಟ್ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಡುವಂಥದ್ದು ಮೋದಿಯವರು ಇಂಥವ್ರನ್ನ ಕರೆದು ನಾನು ಹೇಳ್ತೇನೆ ಅಂಥದ್ದು ಅಥವಾ ಅವರು ಎಲ್ಲೆಲ್ಲ ಕೆಲಸ ಕಾಮಗಾರಿ ಮಾಡಿ ನಿಂತಿದೆ ಅದರ ಅದರ ಬಗ್ಗೆ ಅವರು ಹೆಚ್ಚು ಸೋಷಿಯಲ್ ಮೀಡ್ಯಾದಲ್ಲಿ ಪ್ರಚಾರ ಕೊಡು ಇದೆಲ್ಲ ಏನಾದ್ರು ಕೇಳಿದ್ರೆ ಸುನೀಲ್ ಕುಮಾರರ ಬಗ್ಗೆ ಒಂದು ನೆಗೆಟಿವ್ ಭಾವನೆ ಮೂಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಇದು ಯಾರಿಗ್ ಪ್ಲಸ್ ಕೇಳಿದರೆ ಇಂಡೈರೆಕ್ಟ್ಲಿ ಅದು ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಸಪೋರ್ಟಿಂಗ್ ದ ಕಾಂಗ್ರೆಸ್ ಅಲ್ವಾ ಅಂದ್ರೆ ಇವತ್ತು ಸುನಿಲ್ ಕುಮಾರ್ ಭ್ರಷ್ಟಾಚಾರ ಇರ್ಬೋದು ಏನೇ ಇರ್ಬೋದು ನನಗೆ ಗೊತ್ತಿಲ್ಲ ಬಟ್ ಇದು ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಹೇಳಬೇಕಿತ್ತು ಆದರೆ ಇದು ಮುತಾಲಿಕ್ ಬಾಯಿಂದ ಹೊರಗೆ ಬರ್ತಾ ಇದೆ ಇದನ್ನು ಮಾಡ್ತಾರೆ ಅಂದ್ರೆ ಏನಾಗುತ್ತೆ ಹೇಳಿದ್ರೆ ಇದನ್ನು ಕಾಂಗ್ರೆಸ್ ಅಡ್ವಾಂಟೇಜ್ ತಗೊಳ್ತದೆ ಕಾಂಗ್ರೆಸ್ ಅಡ್ವಾಂಟೇಜ್ ತಗೊಳ್ತದೆ ನಾವು ಹೇಳುತ್ತೆ ಇಲ್ಲ ಮುತಾಲಿಕ್ ನಿಮ್ಮ ಗುರುಗಳೇ ಹೇಳ್ತಾ ಇದ್ದಾರೆ ಈ ರೀತಿಯಲ್ಲಿ ದಾಖಲೆ ಸಮೇತ ಇಟ್ಟಿದ್ದಾರೆ ಇದೇನಾಗುತ್ತೆ ಒಂದು ಅರ್ಥದಲ್ಲಿ ಸುನೀಲ್ ಕುಮಾರ್ ಅವರಿಗೆ ಅರ್ಥಾತ್ ಬಿಜೆಪಿಗೆ ಒಂದು ಹಿನ್ನಡೆಯದು ಹಿನ್ನಡೆಯದು ಸೋಲ್ತಾರೆ ಅನ್ನೋದು ಅರ್ಥ ಅಲ್ಲ ಹಾಗೆ ಹಾಗೆ ಈಗ ಸುನೀಲ್ ಕುಮಾರ್ ಅವರಿಗೆ ಒಂದಿಷ್ಟು ಯುವಕರ ಬೆಂಬಲ ಇದೆ ಅಂತ ಹೇಳ್ಬಹುದಲ್ವಾ ಕೇಳಿದ್ರೆ ಇತ್ತೀಚೆಗೆ ನಾವು ನೋಡ್ತೇವೆ ಸುನೀಲ್ ಕುಮಾರ್ ಕ್ಷೇತ್ರಕ್ಕೆ ಅಂದ್ರೆ ಎಸ್ಪೆಷಲಿ ಕಾರ್ಕಳ ಸುತ್ತಮುತ್ತ ಪ್ರದೇಶಗಳಿಗೆ ಅವರು ನೀವು ನೋಡಿದರೆ ಪರಶುರಾಮ ಮೂರ್ತಿ ಮಾಡಿದರು ಅಥವಾ ಅಲ್ವಾ ಅಲ್ಲಿ ಒಂದು ಅಥವಾ ಇವನು ಕೆಲವೊಂದು ಸಮ್ಮೇಳನ ಮಾಡಿದರು ಕಾರ್ಕಳೋತ್ಸವ ಅಂತ ಮಾಡಿದರು ಎಲ್ಲ ಉತ್ಸವಗಳನ್ನು ತಂದರು ಕಾರ್ಕಳಕ್ಕೆ ತಂದರು ಇದುವರೆಗೆ ನಾವು ನೋಡುವಾಗ ಉತ್ಸವಗಳೆಲ್ಲ ಉಡುಪೀಲಾಗ್ತಾ ಇತ್ತು ಆದರೆ ಸುನೀಲ್ ಕುಮಾರ್ ಯಾವಾಗ ಕಾರ್ಕಳದಲ್ಲಿ ಬಂದರೂ ಅಲ್ಲಿ ಉತ್ಸವಗಳೆಲ್ಲ ಉಡು ಕಾರ್ಕಳದಲ್ಲಿ ದೂರಾಯ್ತು ಆದರೆ ಯಾಕೆ ಗೊತ್ತಾ ಇದು ಒಂದು ರೀತಿಯಲ್ಲಿ ಕಾರ್ಯಕರ್ತರೇ ಇರ್ಬೋದು ಪಕ್ಷದವರನ್ನ ಇರ್ಬೋದು ಸಂಘಟಿಸುವಂಥ ತಂತ್ರಗಾರಿಕೆ ಅದು ತಂತ್ರಗಾರಿಕೆ ಅಂದ್ರೆ ಆ ತಂತ್ರಗಾರಿಕೆಯಲ್ಲಿ ಸುನೀಲ್ ಕುಮಾರ್ ಗೆದ್ದಿದ್ದಾರೆ ಖಂಡಿತವಾಗಿ ಖಂಡಿತವಾಗಿ ಹೇಳಿದಾಗ ಏನು ಅಭಿವೃದ್ಧಿ ಕಾರ್ಯ ಆಗಲಿಲ್ಲ ಅನ್ನುವಾಗ ಅವರು ಇರಬಹುದು ಅಥವಾ ಕಾಂಗ್ರೆಸ್ನವರು ಯಾರೇ ಇರಬಹುದು ಏನ್ ಕೇಳಿದ್ರೆ ಅಭಿವೃದ್ಧಿ ಆಗಿದೆ ಎಲ್ಲಿ ಪೇಟೆಯಲ್ಲಿ ಆಗಿದೆ ರಸ್ತೆ ರಿಪೇರಿ ಆಗಿದೆ ರಸ್ತೆ ಒಳ್ಳೊಳ್ಳೆ ಬಂದಿದೆ ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಆಗಲಿಲ್ಲ ಇತ್ತೀಚೆಗೆ ನೀವು ನೋಡಬಹುದು ಕೂರಿನ ಪ್ರದೇಶದಲ್ಲಿ ೂರಿನಲ್ಲಿ ಅಲ್ಲಿನ ಮತದಾರರು ಬೈಕೌಟ್ ಮಾಡಿತ್ತು ನಾವು ಚುನಾವಣೆಗೆ ಮತ ಹಾಕಲಿಕ್ಕೆ ಹೋಗೋಲ್ಲ ನಮ್ಮ ಕ್ಷೇತ್ರಕ್ಕೆ ಬರಲಿಲ್ಲ ಬರಲಿಲ್ಲ ಈ ರೀತಿಯ ಸಣ್ಣ ಪುಟ್ಟ ದೊಡ್ಡ ಸಮಸ್ಯೆಗಳು ಕೂಡ ಇವತ್ತು ಕಾರ್ಕಳದಲ್ಲಿ ಇದೆ ಅಂದರೆ ಗ್ರಾಮೀಣ ಪ್ರದೇಶದ ಮೂಲಭೂತ ಸೌಕರ್ಯಗಳು ಇತ್ಯರ್ಥ ಆಗಲಿಲ್ಲ ಇತ್ಯ ಅದು ಬಗೆಹರಲಿಲ್ಲ ಈ ಎಲ್ಲ ಕೂಗುಗಳು ಸಾಕಷ್ಟು ಕಾರ್ಕಳದಲ್ಲಿ ಇದೆ ಅಥವಾ ಇವನ್ನು ಅಲ್ಲಿ ಏನಾಗುತ್ತೆ ಈ ಕಾಲೇಜುಗಳು ಇನ್ಸ್ಟಿಟ್ಯೂಷನ್ಸ್ಗಳು ಈ ಕಡೆ ಬರ್ತಾ ಇದ್ಬಿಟ್ರೆ ಆ ಕಡೆ ಹೋಗ್ಲಿಲ್ಲ ಸಮಸ್ಯೆಗಳನ್ನು ಕಟ್ಲಿಕ್ಕೆ ಆಗ್ಲಿಲ್ಲ ಅಥವಾ ಉದ್ಯೋಗ ಸೃಷ್ಟಿಯಲ್ಲಿ ಕೂಡ ಮಾಡಲಿಲ್ಲ ಹಲವಾರು ಸಮಸ್ಯೆಗಳನ್ನು ಅಲ್ಲಿನ ಲೋಕಲ್ ಮತ್ತು ಜನರು ಎತ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಸುನಿಲ್ ಕುಮಾರ್ಗೆ ಉತ್ತರ ಕೊಡಬೇಕಾದ ಕ್ಷೇತ್ರ ಇದು ಇನ್ನು ಆಮ್ ಆದ್ಮಿ ಪಕ್ಷದಿಂದ ಡೇನಿಯಲ್ ರೇಂಜರ್ ಅವರು ಕೂಡ ಆಯ್ಕೆ ಆಗ್ತಾರೆ ಸರಿ ಅದು ಅಲ್ಲಿ ಆಮ್ ಆದ್ಮಿ ಅಷ್ಟೊಂದು ಗಟ್ಟಿಯಾಗಿ ನಿಲ್ಲ ಎಲ್ಲೋ ಒಂದ್ ಸ್ವಲ್ಪ ಮಟ್ಟಿನ ಓಟ್ ಅನ್ನು ತೆಗಬಹುದು ಅಂದ್ರೆ ಜನರಿಗೆ ಆಮ್ ಆದ್ಮಿ ಆಗ್ಬಹುದು ಅನಿಸುತ್ತೆ ಆಮ್ ಆದ್ಮಿ ಗೆಲ್ತದೇ ಇಲ್ಲುವುದು ಮುಖ್ಯ ಆಗುತ್ತೆ ಇವತ್ತಿನ ಮತದಾರರು ಹೇಗೆ ಆಯ್ಕೆ ಮಾಡ್ತಾರೆ ಕೇಳಿದ್ರೆ ಎಲ್ಲೋ ಗೆಲ್ಲುವ ಕುದುರೆ ಇದ್ರೆ ಸ್ವಲ್ಪ ಹೆಚ್ಚು ಸಪೋರ್ಟ್ ಮಾಡ್ತಾರೆ ಏನೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಾಗ ಹಿಂಜರಿತಾರೆ ಹಾಗಂತ ಆಮ್ ಆದ್ಮಿಯನ್ನು ನಾನು ಇದು ಮಾಡ್ತೇ ಇಲ್ಲ ಬಟ್ ಅವರದ್ದೇ ಆದ ಒಂದು ಎಜೆಂಡಾ ಇದೆ ಅದನ್ನು ಬರ್ತಾರೆ ಸ್ವಲ್ಪ ಮಟ್ಟಿನ ಮತದಾರರು ಅಲ್ವಾ ನೂರು ಸಾವಿರ ಮತದಾರರು ಅವರ ಕಡೆ ಇದ್ದಾರೆ ಇರ್ಬೋದು ಇರಲಿ ಇದ್ದಾರೆ ಅದು ಹೆಚ್ಚಿನ ಮಟ್ಟದಲ್ಲಿ ಈ ಚುನಾವಣೆ ಅಂದರೆ ಸುನೀಲ್ ಕುಮಾರ್ ಮೇಲೆ ಪ್ರಭಾವ ಬೀರುವುದಿಲ್ಲ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈಗ ಯಾರಿಗೂ ಕೂಡ ಟಿಕೆಟ್ ಸಿಗಬಹುದು ಹೇಳಲಿಕ್ಕೆ ಆಗುದಿಲ್ಲ ಖಂಡಿತವಾಗಿ ಬಿಜೆಪಿಯಲ್ಲಿ ನಾನು ಹೇಳುದಿದ್ರೆ ಸುನೀಲ್ ಕುಮಾರ್ ಗೆ ಕಾಂಗ್ರೆಸ್ ನಲ್ಲಿ ಯಾರು ಅನ್ನೋದು ನಮ್ಮ ಮುಂದೆ ಪ್ರಶ್ನೆ ಈಗ ನೀವು ಹೇಳ್ತಿದ್ರೆ ಸುನೀಲ್ ಕುಮಾರ್ ಅವರನ್ನ ಎದುರಿಸಬೇಕಾಗ್ತದೆ ಅಂತ ಹೇಳಿದ್ರೆ ಹಾಗೆ ಸುಮ್ಮನೆ ಸುಮ್ಮನೆ ಗೆಲ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಿದ್ರೆ ಸಾಧ್ಯ ಇಲ್ಲ ಅಂತ ಸೊ ಏನ್ ಅವ್ರ ಪ್ಲಾನ್ ಮಾಡ್ಕೊಳ್ಬೇಕು ಈ ಹಿಂದಿನ ಚುನಾವಣೆಯಲ್ಲಿ ಹೇಗೋ ಸೋತಿದ್ದಾರೆ ಈಗ ಮುಂಬರುವ ಚುನಾವಣೆಯಲ್ಲಿ ಮತ್ತೆ ಅವ್ರ ಮೈಂಡ್ ಅಲ್ಲಿ ಈಗ ಒಂದು ಸೆಟ್ ಆಗಿರ್ತದೆ ಮತ್ತೆ ಕಾರ್ಕಳದಲ್ಲಿ ಕಾಂಗ್ರೆಸ್ ಬರ್ಲೇಬೇಕು ಅಂತ ಬೇರೆ ಊರ್ ಬೇಕು ಅನ್ನುವಂಥದ್ದನ್ನ ಛಲ ಕಟ್ಕೊಂಡಿದ್ದಾರೆ ಅಂದರೆ ಒಂದು ಪ್ಲ್ಯಾನ್ ಅಂತ ಹೇಳಿದರೆ ಹೆಸರಿಸ್ ಕೊಡಬೇಕಿತ್ತು ತುಂಬ ಲೇಟ್ ಆಯ್ತು ಇವರಿಗೆ ಈಗ ಒಂದು ವೇಳೆ ಬೇಗ ಮಾಡಿದರೆ ಮತ್ತೆ ಕಾರ್ಯಕರ್ತರನ್ನು ಸಂಘಟಿಸಬೇಕು ಜನರಿಗೆ ಹೋಗಿ ರೀಚ್ ಆಗಬೇಕು ಅಥವಾ ಈ ಬಿ ಜೆ ಪಿ ಆಡಳಿತಾತ್ಮಕ ಇದೇನಿದೆ ಅದನ್ನು ಜನರಿಗೆ ಒನವಟ್ಟು ಮಾಡಬೇಕು ಇವರದೆಲ್ಲ ಇವರ ಮುಂದಿನ ಪ್ರೋಗ್ರಾಮ್ಸ್ ಏನಿದೆ ಅದನ್ನು ಜನರಿಗೆ ತಲುಪಿಸಬೇಕಾಗತ್ತೆ ಮತ್ತು ಒಂದು ರೀತಿಯಲ್ಲಿ ಮತ್ತೆ ಕಾಂಗ್ರೆಸ್ಸಿಗೆ ಜೀವ ಕೊಡಬೇಕಾಗತ್ತೆ ಯಾಕೆ ಕೇಳಿದ್ರೆ ಮೈಲಿ ಮಾಡಿ ಹೋದ ಕೀರ್ತಿಗಳು ಇರಬಹುದು ಗೋಪಾಲ ಭಂಡಾರಿ ಅಂತ ಹೆಸರುಗಳು ಇರ್ಬೋದು ಅದನ್ನು ಮತ್ತೆ ನೆನಪಿಸ್ಕೊಳ್ಬೇಕಾಗತ್ತೆ ಮಾತ್ರ ಅಲ್ಲ ಈ ಕಾರ್ಯಕರ್ತರು ನೀವು ಹೇಳಿದಾಗ ಐದಾರು ಜನ ಇಲ್ಲಿ ಕಂಟೆಸ್ಟ್ ಇದ್ದಾರೆ ಆಸ್ಪಿರಂಟ್ಸ್ ಇದ್ದಾರೆ ಅವರನ್ನು ಪತ್ತೆ ತಮ್ಮ ಕಾನ್ಫಿಡೆನ್ಸ್ ವಿಶ್ವಾಸ ತಗೊಳ್ಬೇಕಾಗುತ್ತೆ ಯಾರೇ ಅಭ್ಯರ್ಥಿ ಬರಲಿ ಇಲ್ಲದೆ ಅವರು ನೀರೇ ಕೃಷ್ಣ ಶೆಟ್ಟಿ ಅವರಂತ ಹಾರ್ಗೆಟ್ಕೊಂಡು ನೀವು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಯಾಕಂದ್ರೆ ಅವರು ಬಿಜೆಪಿಯನ್ನು ಬೆಳೆಸದವ್ರ ಹೆಬ್ಬರಿ ಪ್ರಾಂತ್ಯದಲ್ಲಿ ಅವರೇ ಅಂತವರನ್ನು ನೀವು ವಿಶ್ವಾಸಕ್ಕೆ ತಗೊಳ್ಬೇಕಾಗತ್ತೆ ಮಾತ್ರ ಅಲ್ಲ ಗ್ರಾಮೀಣ ಮಟ್ಟಕ್ಕೂ ತಲುಪಬೇಕಾಗತ್ತೆ ಬರೀ ಹಣ ಇದೆ ಅಂತ ಹೇಳಿ ಗೆಲ್ಲುವ ಆಗೋಲ್ಲ ಮಾತ್ರ ಎದುರಿರುವಂತ ಶಕ್ತಿ ಕೂಡ ದೊಡ್ಡದುಂಟಲ್ಲ ಯಾಕೆ ಕೇಳಿದ್ರೆ ಸುನೀಲ್ ಕುಮಾರ್ ಅಂತ ವ್ಯಕ್ತಿ ಇರುವಾಗ ಅಥವಾ ಒಂದು ಪಕ್ಷ ಇರುವಾಗ ಸುಲಭದಲ್ಲಿ ಅಲ್ಲ ಯಾಕಂದ್ರೆ ತುಂಬಾ ಸಂಘಟನಾತ್ಮಕವಾಗಿ ಹೋಗ್ಬೇಕಾಗತ್ತೆ ತಾವು ಏನು ಮಾಡ್ತೇವೆ ಒಂದು ವಿಶ್ವಾಸ ಮೂಡಿಸಬೇಕಾಗತ್ತೆ ಸುಲಭ ಕಾರ್ಯ ಇಲ್ಲ ಸುಲಭ ಇಲ್ಲ ಈಗ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಮನಸ್ಸಲ್ಲಿ ಒಂದ್ ಬೇಜಾರ್ ಇರ್ತದೆ ಕಾಂಗ್ರೆಸ್ ಅರ್ಜಿ ಸಪೋಸ್ ಈಗ ಅರ್ಜಿ ಹಾಕದೇ ಇದ್ದವರಿಗೆ ಸಿಕ್ಕೂ ಕೂಡ ಅದು ಬೇಜಾರಾಗ್ತದೆ ನಾವ್ ಅರ್ಜಿ ಹಾಕಿದ್ದೇವೆ ಪ್ರತಿಯೊಬ್ರು ಕೂಡ ಎರಡು ಲಕ್ಷ ಕೊಟ್ಟು ಅರ್ಜಿ ನಾನು ಮೊದಲೇ ಹೇಳಿದ್ದೇನೆ ಯಾಕೆ ಕೇಳಿದ್ರೆ ಈ ಕೆಲವರು ಏನಾಗುತ್ತೆ ಕೇಳಿದ್ರೆ ಅರ್ಜಿ ಎರಡು ಲಕ್ಷ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅರ್ಜಿ ಹಾಕಿದ್ದಾರೆ ನಾನು ಎರಡು ಲಕ್ಷ ರೂಪಾಯಿ ಕಳ್ಕೊಂಡೆ ಸೀಟು ಸಿಗ್ಲಿಲ್ಲ ಅಂದ್ರೆ ಒಂದ್ ಮಾಡ್ತಾರೆ ಅವರು ಈ ರೀತಿಯ ಅಭಿಪ್ರಾಯ ಬಾರದ ಹಾಗೆ ನೋಡ್ಲಿಕ್ಕೆ ಹೇಳ್ತಾರೆ ಈ ಉದಾಹರಣೆಗೆ ಯಾರೇ ಒಬ್ಬ ವ್ಯಕ್ತಿಗೆ ನೀವು ಸೀಟ್ ಕೊಟ್ಟಾಗ ಅವ್ರಿಗೆ ಹೇಳ್ತಾರೆ ನೀವು ಈ ಶಕ್ತಿಯನ್ನು ಸ್ವಲ್ಪ ನೋಡ್ಕೊಳ್ಬೇಕು ಅಂತ ಯಾಕೆಂದ್ರೆ ಆಲ್ರೆಡಿ ಅವರು ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಯಾವುದೇ ತರದ ತೊಂದರೆ ಆಗದ ಹಾಗೆ ನಷ್ಟ ಹಾಗೆ ನೀವು ನೋಡ್ಕೊಳ್ಬೇಕು ಅಂದ್ರೆ ಅರ್ಥ ಆಯ್ತಲ್ಲ ಅವರಿಗೆ ತೊಂದರೆ ಆಗದ ಹಾಗೆ ಯಾಕೆ ಪಕ್ಷಕ್ಕೆ ಅವರು ಎರಡು ಲಕ್ಷ ರೂಪಾಯಿ ಡೊನೇಟ್ ಮಾಡಿದ್ದಾರೆ ಅದು ಧರ್ಮಾರ್ಥ ಕೊಟ್ಟದ್ದಾ ಅಲ್ಲ ಅವರಿಗೆ ಏನಾದರೂ ನೀವು ಪಡಿಸ್ಬೇಕು ಅವ್ರಿಗೆ ಸೀಟ್ ಕೊಡ್ಲಿಲ್ಲ ಓಕೆ ಆದ್ರೆ ಅವರನ್ನು ನೀವು ತೃಪ್ತಿಪಡಿಸ್ಬೇಕು ಅವ್ರನ್ನು ವಿಶ್ವಾಸ ತಗೊಳ್ಬೇಕು ಅವ್ರು ಯಾವುದೇ ತರದಲ್ಲಿ ನಷ್ಟ ಆಗದಾಗೆ ನೀವು ನೋಡ್ಕೊಳ್ಬೇಕು ಆರ್ಥಿಕ ನಷ್ಟ ಇರ್ಬೋದು ಅಥವಾ ಮಾನಸಿಕವಾದ ನಷ್ಟ ಆಗದಾಗಿ ನೋಡ್ಕೊಳ್ಬೇಕು ಅನ್ನುವ ಷರತ್ತಿನ ಮೇಲೆ ಅವ್ರು ಪಕ್ಷದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ ಅಂತ ತಾಕತ್ತಿರೋ ವ್ಯಕ್ತಿ ಮಾಡ್ತಾರೆ ಮಾಡ್ಲೇಬೇಕಾಗತ್ತೆ ಹಾಗೆ ಅಲ್ಲಿ ಜನರ ಅಭಿಪ್ರಾಯ ಹೇಗಿರಬಹುದು ತಮ್ಮ ಪ್ರಕಾರ ಯಾವ ಪಕ್ಷಕ್ಕೆ ಅಂದ್ರೆ ಅಲ್ಲಿ ನಾವು ಸರ್ವೆ ಮಾಡ್ಬೇಕಾಗತ್ತೆ ಅಂದ್ರೆ ಅಲ್ಲಿ ಏನಾಗುತ್ತೆ ಕೇಳಿದ್ರೆ ಇವತ್ತು ತಕ್ಕ ಮಟ್ಟಿಗೆ ಹೇಳದಾಗ ಲಾಸ್ಟ್ ಟೈಮ್ ಒಳ್ಳೆ ಮಾರ್ಜಿನ್ ನಲ್ಲಿ ಇವರು ಇನ್ ಆಗಿ ಬಂದವರು ಯಾರು ಸುನೀಲ್ ಕುಮಾರ್ ಕೂಡ ಸೊ ಆ ಮಾರ್ಜಿನ್ ಅನ್ನು ತೆಗೆ ಹೊಡೆದು ಬರುವಂತ ಸುಲಭ ಅಲ್ಲ ಅಲ್ಲಿ ಮೂಲತಃ ಕಾಂಗ್ರೆಸ್ನವರು ಇದ್ದಾರೆ ಹಾಗಂತ ಎಲ್ಲರೂ ಬಿಜೆಪಿ ಅಂತ ಹೇಳಲಿಕ್ಕೂ ಆಗೋಲ್ಲ ಒಂದು ಅರ್ಥದಲ್ಲಿ ನೀವು ನಗರ ಪ್ರದೇಶಕ್ಕೆ ಬಂದಾಗ ಸಾಧಾರಣ ಮಟ್ಟಿಗೆ ಬಿಜೆಪಿ ಇದೆ ಗ್ರಾಮೀಣ ಮಟ್ಟಕ್ಕೆ ಹೋದಾಗ ಕಾಂಗ್ರೆಸ್ ಇನ್ನೂ ಜೀವಂತವಾಗಿದೆ ಅಲ್ಲಿ ಆದ್ರೆ ಆ ಜೀವಂತ ಅಂದ್ರೆ ಮಲಗಿದ ಅವ್ರನ್ನ ಎತ್ತ ಏಳಿಸ್ಬೇಕಲ್ಲ ಅದನ್ನ ಮಾಡಬೇಕಾಗತ್ತೆ ಕೇಳಿದ್ರೆ ಕಾಂಗ್ರೆಸ್ಸಿಗೂ ಸಾಧ್ಯತೆ ಉಂಟು ಇಲ್ಲ ಅಂತ ಹೇಳ್ತಾ ಇಲ್ಲ ಅಲ್ಲಿ ಕಾಂಗ್ರೆಸ್ ಸಾಧ್ಯತೆ ಉಂಟು ಆದ್ರೆ ಹಿಂದೂ ಮತಗಳು ಏನಿದೆ ಮುತಾಲಿಕ್ ಎಷ್ಟು ತಗೊಳ್ತಾರ ನೋಡಿ ಮುತಾಲಿಕ್ ತಗೊಳ್ಳುದರ ಮೇಲೆ ಕಾಂಗ್ರೆಸ್ಸಿನ ಸೋಲು ಗೆಲ್ಲು ನಿಂತಿರುತ್ತೆ ಕಾಂಗ್ರೆಸ್ ಸೋಲಿಗೆ ಹಿಂದುತ್ವದ ಅಲೆ ಅಲೆ ಇರುವ ಕಾರಣ್ ಅಂದ್ರೆ ಮುತಾಲಿಕ್ನವ್ರು ಯಾರು ಹತ್ತಿರದಿಂದ ತಕೊಂಡಿದ್ದಾರೆ ಸ್ವೀಕರಿಸಿದ್ದಾರೆ ಅವರೆಲ್ಲ ಹಾಕ್ಬಹುದು ಹಾಗಂತ ಹಿಂದುತ್ವ ತಕ್ಷಣ ಹಾಕುವುದಿಲ್ಲ ಇವತ್ತಿನ ಚುನಾವಣೆ ಹೇಳಿದ್ರೆ ಹಿಂದುತ್ವದ ಜೊತೆ ರಾಜಕೀಯ ಶಕ್ತಿ ಬೇಕಾಗತ್ತೆ ಜನ ಓಟು ಬರೇ ಹಿಂದುತ್ವ ನಾನು ನಾನೊಬ್ಬ ಹಿಂದುತ್ವ ಅಂತ ಹೇಳಿ ನನ್ಗೆ ಒಟ್ಟು ಹಾಕುವಲ್ಲ ರಾಜಕೀಯ ಶಕ್ತಿ ನನ್ನ ಹಿಂದೆ ಎಷ್ಟಿದೆ ಅದನ್ನು ಕೊಡ್ತಾರೆ ಅದರ ಮೇಲೆ ನಿಮಗೆ ಹಿಂದುತ್ವ ಕನ್ವರ್ಟ್ ಆಗುತ್ತೆ ನಾವು ಹೇಳ್ತೇವೆ ಬಿಜೆಪಿ ಗೆಲ್ತದೆ ಹಿಂದುತ್ವ ಅಂತ ಹೇಳಿದ್ರೆ ಅಲ್ಲಿ ನೈಂಟಿ ಪರ್ಸೆಂಟ್ ಹಿಂದುತ್ವ ಅಲ್ಲ ಫಿಫ್ಟಿ ಫೈವ್ ಪರ್ಸೆಂಟ್ ಮಾತ್ರ ಹಿಂದುತ್ವ ಶಕ್ತಿ ಇವತ್ತು ಇವತ್ತು ಹಾಗೇನೆ ಮುತಲಿಕ್ಕಿ ಸಿಗುವಂತಹದ್ದು ಐದು ಪರ್ಸೆಂಟ್ ಹಿಂದುತ್ವ ಶಕ್ತಿ ಅಲ್ವಾ ಅದೇ ಸುನಿಲ್ ಕುಮಾರ್ ಹಾಗಲ್ಲ ಹಿಂದುತ್ವದ ಜೊತೆಗೆ ರಾಜಕೀಯ ಶಕ್ತಿಯೂ ಇದೆ ರಾಜಕೀಯ ಒಲವು ಅಂದ್ರೆ ಬಿಜೆಪಿ ಪಕ್ಷದ ಕಾರ್ಯಕರ್ತರಿದ್ದಾರೆ ವೋಟರ್ಸ್ ಇದ್ದಾರೆ ಅದು ಪ್ಲಸ್ ಆಗ್ತದೆ ಅವರಿಗೆ ತಮ್ಮ ಪ್ರಕಾರ ಪ್ರಮೋದ್ ಮುತಾಲಿಕ್ ಅವರು ನಿಲ್ತಾರ ಅಥವಾ ಕೊನೆ ಇದು ಎಲ್ಲರೂ ಮುಂದಿರೋ ಕುತೂಹಲ ಏನೋ ಈಗ ಭಾರಿ ಸದ್ದು ಮಾಡ್ತಾ ಇದ್ದಾರೆ ನಾಮಿನೇಷನ್ ಬರುವವರಿಗೆ ಇರ್ತಾರ ಇಲ್ವಾ ಅಥವಾ ಏನಾದ್ರೂ ಇನ್ನಾದ್ರೂ ಏನಾದ್ರೂ ಇನ್ನೊಂದು ಆಟ ನಡಿಬಹುದು ಅಲ್ಲಿ ಅವ್ರನ್ನ ಸ್ಯಾಟಿಸ್ಫೈ ಮಾಡಿ ಅಲ್ಲಿಂದ ಎಳಿಸಬಹುದಾ ಅಲ್ವಾ ಇದು ಕುತೂಹಲದ ಪ್ರಶ್ನೆ ಯಾಕೆ ಕೇಳಿದ್ರೆ ಎಲ್ಲಿವರೆಗೂ ಮುತಾಲಿಕ್ ನಿಲ್ತಾರೆ ಈಗ ಗಂಟಾ ಘೋಷವಾಗಿ ಹೇಳಿದ್ದಾರೆ ನಾನು ಇಂಟ್ರೆಸ್ಟ್ ಮಾಡ್ತೇನೆ ಅಂತ ಹೇಳಿ ನನಗೆ ಸಂಶಯ ಇನ್ನೂ ಇದೆ ಇದೆ ಕೊನೆಯವರಿಗೆ ಮುತಾಲಿಕ್ ನಿಲ್ತಾರೋ ಇಲ್ವ ಅಂತ ಖಂಡಿತವಾಗಿ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಉಂಟು ಇವರು ಎಲ್ಲೋ ನಿಲ್ತಾರ ಇಲ್ವಾ ಬರೆಯ ಸದ್ದು ಮಾಡಿ ಹೋಗಿ ಬಿಡ್ತಾರೆ ಅಥವಾ ನಾನು ಏನು ಸುನೀಲ್ ಗೆ ಹೇಳ್ಬೇಕು ಅಂತ ಮೆಸೇಜ್ ಪಾಸ್ ಮಾಡಿದ್ದೇನೆ ಇನ್ನು ನಾನು ಹೋಗ್ತೇನೆ ಹೇಳ್ಬಹುದು ಹೇಳಿ ಆಗಲ್ಲ ನನ್ನ ಕೆಲಸ ಆಯ್ತು ಆಯ್ತು ಅಂತ ಹೇಳಿ ಹೋಗಬಹುದು ಯಾಕೆ ಕೇಳಿದ್ರೆ ಗೆಲ್ಲು ಹಂಡ್ರೆಡ್ ಪರ್ಸೆಂಟ್ ಗೆಲ್ತೇನೆ ಅಲ್ವ ಭರವಸೆ ಇಲ್ಲದೆ ಇರುವಾಗ ಈ ಇದನ್ನ ಮಾಡಿದ್ರು ಮಾಡಬಹುದು ಅಸ್ತ್ರ ಓಕೆ ಇಷ್ಟೊತ್ತು ನಾವು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತಾಡಿದ್ವಿ ಒಟ್ಟು ಐದು ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಾವು ಉಡುಪಿ ಪಾಲಿಟಿಕ್ಸ್ ನಲ್ಲಿ ಚರ್ಚೆ ಮಾಡಿದ್ದೇವೆ ಸೊ ಕೊನೆ ಇದಾಗಿ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ಸರ್ ತಾವು ಹಾ ಮತ್ತೊಂದ್ ಹೇಳ್ಬೇಕಂದ್ರ ಆ ವಿಶ್ಲೇಷಣೆಗಾರನಾಗ ಹೇಳುವಂತದ್ದು ಇದು ಒಂದು ಪ್ರಬುದ್ಧ ಕ್ಷೇತ್ರ ಐದು ಕ್ಷೇತ್ರಗಳು ಹಾಗೇನೆ ಪ್ರತಿಯೊಬ್ಬ ಮತದಾರ ಕೂಡ ಮತ ಹಾಕಬೇಕು ಜಾತಿ ಧರ್ಮ ಬಿಟ್ಟು ಸಮರ್ಥ ಅಭ್ಯರ್ಥಿ ಯಾವುದೇ ಪಕ್ಷದಲ್ಲಿ ಇರಲಿ ಅವನಿಗೆ ಇವರು ಮತ ಹಾಕಬೇಕು ಅನ್ನೋದು ನನ್ನ ಒಂದು ನಿರೀಕ್ಷೆ ಕೂಡ ಯಾಕೆ ಕೇಳಿದ್ರೆ ನಮಗೆ ಬೇಕಾಗುವಂತಹದ್ದು ಉಡುಪಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಬೇಕಾಗುವಂತಹದ್ದು ಒಬ್ಬ ಸಮರ್ಥ ಜನಪ್ರತಿನಿಧಿ ಬೇಕಾಗತ್ತೆ ಅಲ್ವಾ ಪಕ್ಷ ಮೀರಿ ಜಾತಿ ಮೀರಿ ಧರ್ಮ ಮೀರಿ ಅಂತ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಕ್ಕೆ ಎಲ್ಲ ಮತದಾರರು ತಯಾರಾಗಬೇಕಾಗತ್ತೆ ಅಂತ ನನ್ನ ಒಂದು ಕೊನೆಯ ಸಂದೇಶ ಕೂಡ ವೀಕ್ಷಕರೇ ಉಡುಪಿ ಪಾಲಿಟಿಕ್ಸ್ ನಲ್ಲಿ ನಾವು ಉಡುಪಿ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರದ ಕ್ಷೇತ್ರ ವಿಶ್ಲೇಷಣೆಯನ್ನ ಮಾಡಿದ್ದೇವೆ ಇದಾಗಿತ್ತು ಇವತ್ತಿನ ಉಡುಪಿ ಪಾಲಿಟಿಕ್ಸ್ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರೋದ ಟ್ವೆಂಟಿ ಫೋರ್ ಸೆವೆನ್